हेलो मृत्युंजयराव स्पीकिंग यारू रंगण्णे क्षमिसबेकु रंगण्ण ನಿಮ್ಮ ಮನೆಗೆ ಬರಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದೆ ಆದರೆ ಆಗಲಿಲ್ಲ ಅಮ್ಮನ ಮದುವೆ 22ಕ್ಕೆ ಒಡವೆ ಸೀರೆ ಎಲ್ಲ ಮದ್ರಾಸಿಂದ ತರಬೇಕು ಅಂತ ನಮ್ಮವಳ ಹಠ ಅದಕ್ಕೆ ಬೆಳಿಗ್ಗೆಯಿಂದ ಚೈನಾ ಬಜಾರ್ ಅಲ್ಲಿ ಹೋದೆ ಆಗಿದೆ ಸಾರಿ ರಂಗಣ್ಣ ಇವತ್ತು ರಾತ್ರಿ ಬೆಂಗಳೂರು ಮೈಲ್ಗೆ ಹೊರಟಿದ್ದೇನೆ ಹೌದು ಬೆಂಗಳೂರು ಮೈಲ್ಗೆ ಅಲ್ಲಯ್ಯ ನಿನ್ನ ಮಗನ ಮದುವೆಗೆ ನೀನು ಕರೆದೆ ಬಂದ್ವೇನು ಗಂಡ ಹೆಂಡತಿ ಇಬ್ಬರು ಮೂರು ದಿವಸ ಮುಂಚೆ ಬಂದು ಬಿಟ್ಟಿ ಕಾವಳ ಗಿಟ್ಸಲಿಲ್ವೆ ಇದು ವಿಶ್ವಾಸದ ಮಾತು ಓಕೆ ಆಗಲಿ ರಂಗಣ್ಣ हलो म्यनेजरे गुड मॉर्निंग बेंगलूर मेल के फस्ट क्लास बर्थ रिसर्व मासी वेरी गुड आ टिकेट सेफ्नल निम् कई को 40,000 क्याशन होटल बिल को कल्स थैंक यू हर वे नेक्लेस सेर्ची वे बजेट 30,000 अंत अंदकु 32,000 आगे क्या महाराज लाखों लाखों खर्चा मारी मगल तू मदवे मारती दाओ सिर्फ 20,000 के मुखा मारता हो लक्ष लक्ष खर्च मारता है सेठ जी यल्ला सेरी वंद लक्ष अच्छा निम्दो खुशी नेओ नम्दो पुराना गिराकी इदाने हंगे मारी ಒಪ್ಪಿಕೊಂಡೆ ತಾರೆ ನಾನು ಓಲ್ಡ್ ಕಸ್ಟಮರ್ ಅಂತ ಅದನ್ನ ಜಾಪ್ಕ ಇಟ್ಕೊಂಡು ಮದುವೆ ಖಂಡಿತ ಬರ್ಬೇಕು ಬರ್ತಾವ ಮಹಾರಾಜ್ ಖಂಡಿತ ಬರ್ತಾವ ಏನ್ ನೆಕ್ಲೆಸ್ ಬಿ ತರ್ತಾವ ಅವ್ರ ಅಮ್ಮವ್ರಿಗೆ ಬಿ ತೋರಿಸ್ತಾವ ಅವ್ಳು ನೋಡಿದ್ರೆ ಬಿಡೋಲ್ಲ ಬಜೆಟ್ ಒಂದಕ್ಕೆ ಎರಡರಷ್ಟು ಏರುತ್ತೆ ಅಂತಾನೆ ಈ ಟ್ರಿಪ್ ಅಲ್ಲಿ ಅವಳ ಕರ್ಕೊಂಡು ಬರ್ಲಿಲ್ಲ ಕಮಿಂಗ್ ತಗೊಳ್ಳಿ ಸರ್ ಇತ್ತಮ್ಮ ಟಿಕೆಟ್ ಇದು ಹೋಟೆಲ್ ಬಿಲ್ ಇದು ತಾವು ನಮ್ಮ ಹತ್ರ ಕೊಟ್ಟಿದ್ದು 40,000 ರೂಪಾಯಿ ಏನು ನೋಡ್ಕೊಳ್ಳಿ ಏನು ಅಗತ್ಯವಿಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆ ಆಲ್ವೇಸ್ ಅಟ್ ಯುವರ್ ಸರ್ವಿಸ್ ನಿಮ್ಮಂತ ಕಸ್ಟಮರ್ಸ್ ನ ತೃಪ್ತಿ ಪಡಿಸೋದು ನಮ್ಮ ಕರ್ತವ್ಯ ಡ್ಯೂಟಿ ಇದು ಹೋಟೆಲ್ ಬಿಲ್ ದು ಟಿಕೆಟ್ ಉಳಿದ ಚಿಲ್ಲರೆ ಬಾಚಿ ಕೊಡ್ಬಿಡಿ ಥ್ಯಾಂಕ್ ಯು ಸರ್ ಇಟ್ಸ್ ವೆರಿ ಕೈಂಡ್ ಆಫ್ ಯು 8 ಗಂಟೆ ಸರಿಯಾಗಿ ಟ್ಯಾಕ್ಸಿ ರೆಡಿ ಆಗಿರುತ್ತೆ ಸರಿ ತಾನೆ ಓಕೆ ಥ್ಯಾಂಕ್ ಯು ಇದು ನಿಮ್ಮ ಒಡವೆ ಬಾಬು ರಾಮ್ 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 ರಂಗಣ್ಣ ಮರ್ತುಬಿಟ್ಟಿದ್ದೆ ಬೆಳಿಗ್ಗೆ ಸ್ಟೇಷನ್ಗೆ ಕಾರ್ ಕಳಿಸು ಅಂತ ನಮ್ಮ ಮನೆಗೆ ಒಂದು ಟೆಲಿಗ್ರಾಮ್ ಕೊಟ್ಬಿಡ್ತೀಯ ಅಗತ್ಯವಾಗಿ ತುಂಬಾ ಹೊತ್ತಾಯ್ತು ನೀ ಹೊರಡು ಪಾಪ ಬರ್ತೀನಿ ನಮಸ್ಕಾರ ನಮಸ್ಕಾರ ಬಾಬು ರಾಜೇಂದ್ರ ಪ್ರಸಾದ ವೆಂಕಟ ಗಿರಿಜಾ ರಮಣ इन सामान ओहो ब्रेक वैन हाकदार ಸಾಕು ಬಲಿ ಆಕಕ್ಕೆ ನೋಡ್ತಾರೆ ಅದೇ ನಮ್ಮ ತಿಪ್ಟೂರಿನಲ್ಲಿ ಜಾಸ್ತಿ ಅಂದ್ರೆ ನಾ ಕಾಣಿ
ಪಂಟಿ ಹೊಡೆದು ಫಾರಿ ಮೇಲೆ ಕೊಡಲಾಗುತ್ತೆ ಸರ್ ಹೋಗ್ಲಿ ಪಾಪ ಇನ್ನೊಂದು ರೂಪಾಯಿ ಕೊಡ್ತೀವಿ ಏನಾ ನೀವು ದೊಡ್ಡ ಮನುಷ್ಯರು ನಿಮ್ಮ ಮರ್ಯಾದೆ ಕೊಡಬೇಕಾಗಿದೆ ನಾನು ಕೊಡ್ತಿರಲಿಲ್ಲ ಅದಕ್ಕೆ ಅಯ್ಯ ಕೂಲಿ ಧರ್ಮರಾಯ ತಗೊಂಡೋಗು ನಿನ್ನ ಕೂಲಿನ ಏನೇ ಇದು ರೂಪಾಯಿ ಹೊಟ್ಟಿ ಜಮಟ್ಟಿದೆ ಹೊಡಿಬೇಡಣ್ಣ ಕೊಟ್ಟು ಒಂದು ರೂಪಾಯಿ ಅಲ್ಲೋ ಮರೆತು ಬಿಟ್ಟೆ ನನಗೆ ಜ್ಞಾಪ ಶಕ್ತಿ ಕಡಿಮೆ ಏನು ಸಾರಿ ಊರಿನಲ್ಲಿ ಕೂಲಿಗಳು ಹೊಡೆಯಕ್ಕೆ ಬರ್ತಾರಲ್ಲ ಯಾತ್ರ ನನ್ನ ಹಾಗೆ ನೋಡ್ತೀರಿ ನಿಮ್ಮನ್ನು ಎಲ್ಲಿ ನೋಡಿದ್ದೀನಿ ನನ್ನ ನೀವು ಹೌದು ನಿಮ್ಮ ಮುಖ ತುಂಬ ಪರಿಚಯವಾದ ಮುಖ ಇದ್ದಾಗಿದೆ ನಿಮ್ಮ ಹೆಸರು ಬಾಬು ರಾಜೇಂದ್ರ ಪ್ರಸಾದ್ ವೆಂಕಟ ಗಿರಿಜಾ ರಮಣ ಸುಟ್ಟು ಯಾಕೆ ನಗ್ತೀರಾ ಕ್ಷಮಿಸಿ ನಿಮ್ಮನ್ನ ನೋಡಿದ್ರೆ ನೋಡ್ ಮೆಣಸಿನಕಾಯಿ ಇದ್ದಾಗಿದ್ದೀರಾ ನಿಮ್ಮ ಹೆಸರು ನೋಡಿದ್ರೆ ಒಡವನ್ಕಾಯಿ ಇದ್ದ ಹಾಗಿದೆ ಅದೇ ಸ್ಪೆಷಾಲಿಟಿ ನಮ್ಮ ಅಪ್ಪು ಸೇರಿ ಐದು ಜನ ಅಣ್ಕಮಂದ್ರಿಗೆ ನಾನು ಒಬ್ಬನೇ ಮಗ ಒಬ್ಬೊಬ್ರು ಒಂದೊಂದು ಹೆಸರಿಟ್ಟು ಹೋಗಿದ್ರು ಎಲ್ಲ ಒಂದಾಗಿ ಸೇರೋ ಹೊತ್ತಿಗೆ ನಿಮ್ಮ ಕೂಗೋದು ತುಂಬ ಕಷ್ಟ ಇಲ್ಲ ತುಂಬಾ ಈಸಿ ನಮ್ಮಪ್ಪ ನನ್ನ ಬಾಬು ಬಾಬಣ್ಣ ಅಂತಾರೆ ಅವರು ಸತ್ಯಾಗ್ರಹ ಮಾಡಿ ಜೈಲ್ಗೆ ಹೋಗಿದ್ದರಿ ಇನ್ನು ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ನನ್ನ ರಾಜೇಂದ್ರ ಪ್ರಸಾದ ಅಂತಾರೆ ನಮ್ಮಮ್ಮ ನನ್ನ ಎಂತು ಎಂತು ಅಂತಾರೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಗಿರಿಜಾರಮಣ ಅಂತಾರೆ ಇನ್ನು ಏನೇನೋ ಅಂತಾರೆ ಈಗ ನಿಮ್ಗೇನು ಬೇಕೋ ಹಾಗನ್ಕೊಳ್ಳಿ ಪರವಾಗಿಲ್ಲ ನೀವೇನ್ ಕೆಲಸ ಮಾಡ್ತಿದ್ದೀರಿ ನನಗೇನು ವಿಗ್ರಹಾಚಾರ ಕೆಲಸ ಮಾಡಕ್ಕೆ ಎರಡು ಸಾವಿರ ತೆಂಗಿನ ಮರ ಇದೆ ಎರಡು ಕೊಬ್ಬರಿ ಮಂಡಿ ಇದೆ ನಾಲ್ಕೈದು ಮನೆ ಇದೆ ಇನ್ನೂ ಏನೇನೋ ಇದೆ ನಮ್ಮಪ್ಪ ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ಇವರು ನಾನು ಕೆಲಸ ಮಾಡೋದಕ್ಕೆ ಸುತ್ತಲ್ಲ ನನಗೆ ಶೋಕಿ ಬಂದಾಗ ಆಗಾಗ ನಾಟಕದಲ್ಲಿ ಮುಟ್ಟಾಗಿ ಪಾತ್ರ ಮಾಡ್ತಾ ಇರ್ತೀನಿ ಯೋಚಿಸಿದ್ದೆ ಲಂಕಾದಾನ ನಾಟಕ ಆಡಿದಾಗ ನಾನೇ ಹೀರೋ ರಾತ್ರಿ ಗ್ರೀನ್ ರೂಮ್ಗೆ ಬಂದು ನಿಮ್ ಕಂಗ್ರಾಚುಲೇಷನ್ ಮಾಡೋಣ ಅಂತಿದ್ದೆ ಒಂದೇ ಕ್ರೌಡ್ ಒಂದೇ ಗಲಾಟೆ Hostel like your calamine, beauty, very fine, lipstick, lips, so ha ha, so ga su. Ena kulku, ena thalku, ena sulsidku. Hey, you good, so good, love us. You good, so good, love us. You good. Hippa chattu, bapru pattu, jacketi.
ಶಕ್ತು ಚೆರ್ರಿ ಪಾಟು ಫಿಟ್ ಪ್ಯಾಂಟ್ ಹೊಟ್ಟೆ ಕಟ್ಟು ಪ್ಲಾಸ್ಟಿಕ್ ಬಲ್ಟು ಏನೋ ವಾಕಿಂಗ್ ಏನೋ ಪಾಕಿಂಗ್ ಏನೋ ಬಾರಿ ಯು 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 ಬಾಯ್ ಯ ಬಾಯ್ ಯ ಬಾಯ್ ಯು 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 ಬಾಯ್ ಯ ಬಾಯ್ ಯ ಬಾಯ್ ಯು 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 ಕೊಕ್ಕರೆ ಕತ್ತು ಕೋಳಿ ಗದ್ದು ಕಣ್ಣಲ್ಲೇನೋ ಕನಸಿನ ಮತ್ತು ಜಾರಿ ಸರಗು ಅತ್ತ ಇತ್ತರು ಏನ್ ಮಾಲಾಟ ಏನ್ ಮೈ ಮಾಟ ಏನ ಚೆಲ್ಲಾಟ ಯು 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 ಗರ್ಲ್ ಸೋ ಗರ್ಲ್ ಲವರ್ ಯು 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 ಗರ್ಲ್ ಸೋ ಗರ್ಲ್ ಲವರ್ ಯು 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 ಬಿಟ್ಟು ಬೀರು ಇಟ್ಟು ರೀಡಿಂಗ್ ರೈಟಿಂಗ್ ಎಲ್ಲ ಬಿಟ್ಟು ಬಾಯು ಸಿಗರೆಟ್ ಕ್ಲೌಡ್ ಜೋಯತು ಏನ ಶೋಕು ಏನ ಜೋಕು ಏನ ಜೋಕು ಯು 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 ಬಾಯ್ ಯ ಬಾಯ್ ಕ ಬಾಯ್ ಯು 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 ಬಾಯ್ ಯ ಬಾಯ್ ಕ ಬಾಯ್ ಯು 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 ಬಾಯ್ ಪಾನಿ ಟೈರ್ ನೋಡು ನೋಡು ಅಕ್ಕಿಯ ಗೂಡು ನೋಡು ನೋಡು ಸಣ್ಣ ಸಣ್ಣ ಕೆಣ್ಣಕ್ಕುವ ಕುಡ್ಡಿಗೆಯರು ಈ ಹುಡುಗರು ಯು 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 ಬಾಯ್ ಯು ಬಾಯ್ ಸಬಾಯ್ ಯು ಬಾಯ್ ಯು ಬಾಯ್ ಸಬಾಯ್ ಯು 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 ಇದೇನು ರೈಲು ಅಂತ ತಿಳ್ಕೊಂಡಿದ್ರೋ ಇಲ್ಲ ನೀರ್ ಮಾರ್ಕೆಟ್ ಅಂತ ತಿಳ್ಕೊಂಡಿದ್ರೋ ಪಕ್ಕದ ಡಬ್ಬಿಯೊಳಗೆ ಎಂತೆಂಥ ಜನಗಳಿದ್ದಾರೆ ಜಂಟ್ ಮನ್ಸು ಜಂಟ್ಮನ್ ಮನ್ಸು ಅವರೆಲ್ಲ ಸುಖ ನಿದ್ರೆ ಮಾಡ್ಬೇಕು ಬೇಡ ನೀವೆಲ್ಲ ಕಾಲೇಜ್ ಸೇರ್ಕೊಂಡ್ರದು ಲವ್ ಸಾಂಗ್ ಹಾಡೋದಕ್ಕೆ ಅಂತ ತಿಳ್ಕೊಂಡಿದ್ರೇನು ಸಿನಿಮಾದಲ್ಲೂ ಕೂಡ ಒಬ್ಬ ಬಾಯ್ ಒಬ್ಬ ಗರ್ಲ್ ಲವ್ ಡ್ಯುಯೆಟ್ ಹಾಡೋದನ್ನ ನಾನು ಕೇಳಿದ್ದೀನಿ ನಿಮ್ಮ ಹಾಗೆ ದೊಂಬಿಗಳು ಸೇರ್ಕೊಂಡು ಈ ರೀತಿ ಲವ್ ಡ್ಯುಯೆಟ್ ಹಾಡೋದನ್ನ ಕೇಳಿದ್ದೆ ಫಸ್ಟ್ ಟೈಮ್ ಅಲ್ಲ ನಿಮ್ಮಂತಹ ಮರ್ಯಾದೆ ಇರತಕ್ಕಂತಹ ಎಜುಕೇಟೆಡ್ ಮಂದಿ ಈ ರೀತಿ ಮಾಡ್ತಕ್ಕಂಥದ್ದು ಶೇಮ್ ಶೇಮ್ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಮಹಾತ್ಮ ಗಾಂಧಿ ಬಸವೇಶ್ವರ ಮುಂತಾದವರು ಹುಟ್ಟಿರತಕ್ಕಂಥ ಈ ಪವಿತ್ರವಾದ ಭಾರತ ಭೂಮಿಯಲ್ಲಿ ಹುಟ್ಟಿದ ನಾನು ನಾನು ನಿಮ್ಮನ್ನ ನಮ್ಮ ಕಂಟ್ರಿ ಮ್ಯಾಲ್ಸ್ ಅಂತ ಹೇಳೋದಕ್ಕೆ ಐ ಆಮ್ ಶೇಮ್ ಐ ಆಮ್ ಶೇಮ್ ಏನು ಏನಿದೆಲ್ಲ ಏನಾಯ್ತು ಬಾಯ್ಸು ಕೆಲಸ ನನ್ನ ಕಾಲಿಡ್ಕೊಂಡು ಸ್ಟೂಡೆಂಟ್ ಗರ್ಲ್ಸು ನನ್ನ ಮೈನಲ್ಲಿ ದುಡ್ಡು ಒಂದೇ ಚಕ್ರ ಬಳಿ ಒಂದೇ ಚಕ್ರ ಬಳಿ ಮತ್ತೆ ಪಂಚ ಶರ್ಟ್ ಒಂದೇ ಶರ್ಟ್ ಅಯ್ಯೋ ಸಾರಿ ಸಾರಿ ಏನಿದು ಹೋಗಲಿ ನಕ್ಕು ನಕ್ಕು ಆಯಾಸ ಪಟ್ಟಿದ್ದೀರಿ ತಗೊಳ್ಳಿ ಕುಡಿರಿ
ಥ್ಯಾಂಕ್ಸ್. ಓಷನ್ ಚೆನ್ನಾಗಿದೆ. ನಿಮ್ಮನ್ನ ಏನೇನೋ ಕೇಳಬೇಕು ಅಂತಿದ್ದೆ, ಗಲಾಟೆಲ್ಲ ಮರ್ತೋಯ್ತು. ನಿಮ್ಮ ಹೆಸರು? ಕಲಾವತಿ. ನಿಮ್ಮ ಹೆಸರು ಎಷ್ಟು ಮುದ್ದಾಗಿದೆ. ಏನ್ ಮಾಡ್ತಿದ್ದೀರಿ? ನಾಟ್ಯ ಪ್ರದರ್ಶನ, ಡಾನ್ಸ್ ಪರ್ಫಾರ್ಮೆನ್ಸ್. ಮೆಡ್ರಾಸ್ ವಿನಾಯಕ ಫೈನ್ ಆರ್ಟ್ಸ್ ಕ್ಲಬ್ ನಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟು ಬರ್ತಾ ಇದ್ದೀನಿ. ಗೊತ್ತಿದ್ರೆ ನಾನು ಬರ್ತಿದ್ನಲ್ಲ. ಡಾನ್ಸ್ ಪರ್ಫಾರ್ಮೆನ್ಸ್ ಬಂದಿದ್ರೆ ಪ್ಲೇಸ್ ತಪ್ಪು ಹೋಗ್ತಾ ಇತ್ತು. ನಾನು ಅಂದ್ರೆ ಹೇಗೋ ಸುಧಾರಿಸ್ಕೊಂಡೆ. ಮೈಯೆಲ್ಲ ಮುರಿತಾ ಇದ್ದೀರಾ? ಎಲ್ಲಿ ಕಲ್ತ್ಕೊಂಡ್ರಿ ಡಾನ್ಸ್? ಬೆಂಗಳೂರಿನಲ್ಲಿ ಭಾರತೀಯ ನಾಟ್ಯ ಕಲಾಮಂದಿರದಲ್ಲಿ. ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಲ್ಲ, ಜೊತೆಗೆ ಯಾರು ಇಲ್ವಾ? ಇದೆ. ಎಲ್ಲಿ? ಇಲ್ಲಿ. ಎಲ್ಲಿ? ನನ್ನ ಪಕ್ಕದಲ್ಲಿ. ಅಂದ್ರೆ ರೈಲಲ್ಲಿ ಪ್ರಯಾಣ ಮಾಡುವಾಗ ಪಕ್ಕದಲ್ಲಿ ಯಾರಿರ್ತಾರೋ ಅವರೇ ಜೋಡಿ. ಅದನ್ನ ಹೇಳಿದ್ದು. ಬೇಡರಿ. ಇದೇನು ಮದ್ರಾಸ್ ಬೀಚ್ ನ ತಗೊಂಡಿದ್ದಲ್ಲ, ನಮ್ಮ ಮನೆಯದು ಬಹಳ ರುಚಿಯಾಗಿದೆ. ಪ್ಲೀಸ್ ಬೇಡ. ನೀವು ತಿಂದಿದ್ರೆ ನಾನು ತಿನ್ನಲ್ಲ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ರೋಸ್ಟ್, ಮಟನ್ ರೋಸ್ಟ್, ಕಟ್ಲೆಟ್, ಆಮ್ಲೆಟ್, ಸೂಪ್, ಚಂದೂರಿ ಚಿಕನ್, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ನೀವು ಹೇಳದ್ ನಂಗೊಂದು ಅರ್ಥ ಆಗ್ತಿಲ್ಲ. ನಿಮ್ಗೇನ್ ಬೇಕು ಅದನ್ನ ಹೇಳ್ಬಿಡಿ. ನಿಮ್ಗೇನ್ ಬೇಕು ಹೇಳಿ, ಹೇಳ್ತೀನಿ. ನೀವೇನ್ ತಿಂತೀರ ನಾನು ಅದೇ ತಿಂತೀನಿ. ಮಟನ್ ಬಿರಿಯಾನಿ ಎರಡು ಪ್ಲೇಟ್. ನನಗೆ ಪೂರಿ ಪಲ್ಯ, ಪಲ್ಯ ಇಲ್ಲದೆ ಪರವಾಗಿಲ್ಲ, ಚಟ್ನಿ. ಇವನ ತಂದು ನಾವು ತಿಂದು ಅಷ್ಟೊತ್ತರ ರೈಲ್ ಇರುತ್ತೆ. ಇನ್ನು 20 ನಿಮಿಷ ಟೈಮ್ ಇದೆ, ಪರವಾಗಿಲ್ಲ. ಬಿರಿಯಾನಿ ಚೆನ್ನಾಗಿದೆ. ಪೂರಿ ಬಹಳ ಚೆನ್ನಾಗಿದೆ.
ವಾಸ ಉಳ್ಳ ಅಂತರ ಅದು ಮೆಡ್ರಾಸ್ ಟ್ರೈನಿಗೆ ಬೆಂಗಳೂರು ಮೇಲೆ ಇನ್ನು ಬೇಕಾದಷ್ಟು ಟೈಮ್ ಇದೆ ಪರವಾಗಿಲ್ಲ ಮೆಲ್ಲಿಕ್ತೀನಿ ಯಾರೇಳಿ ಸರ್ ನೀವು ಹೋಗೋದು ಬೆಂಗಳೂರು ಮೇಲೆ ಟೈಮ್ ಆಗೋಯ್ತು ಸರ್ ಹೋಯ್ತು ಸಾರು ರೈಲ್ ತಪ್ಪೋಯ್ತು ಸಾರು ನನ್ನ ಸಾಮಾನೆಲ್ಲ ಜೊತೆಲೆ ಹೋಯ್ತು ಸಾರು ಯಾವ ಟ್ರೈನ್ ಅಲ್ಲಿ ಬಂದ್ರಿ ಬೆಂಗಳೂರು ಮೇಲು ಸಾರು ಒಟ್ಟು 16 ಸಾಮಾನು 9 ಒನ್ ಸಿ ಕಂಪಾರ್ಟ್ಮೆಂಟ್ ಫಸ್ಟ್ ಕ್ಲಾಸ್ ನಡೀತು 7 ಸಾಮಾನು ಬ್ರೇಕ್ ವ್ಯಾನ್ ನಲ್ಲಿ ಇತ್ತು ಒಟ್ಟು 16 ಸಾಮಾನು ಸಾರು ನಿಮಗೆ ಕೈ ಮುಗಿತೀನಿ ಸಾರು ಯಾಕಾದ್ರೂ ಮಾಡಿ ನನ್ನ ಸಾಮಾನುಗಳೆಲ್ಲ ನಾನು ಎತ್ಪಡಿಸ್ಬೇಡಿ ಸಾರು ಧೈರ್ಯವಾಗಿರಿ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ನಿಮ್ ಸಾಮಾನೆಲ್ಲ ಇಳಿಸ್ಕೊಳ್ಳೋ ಹಾಗೆ ಫೋನ್ ಮಾಡ್ತೀನಿ ಏನ್ ಇಳಿಸ್ಕೊಡ್ತೀರೋ ನಿಮ್ಮ ಮಕ್ಕ ಹಲೋ ಸಾಲರ್ಪೇಟೆನಾ ಹ ಕಾಟ್ಪಾಡಿ ಬೆಂಗಳೂರು ಮೇಲ್ ಬಂದಿದ್ದ ಒಬ್ಬ ಪ್ಯಾಸೆಂಜರ್ ಗಾಡಿ ಮಿಸ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಹಾ ನೋಡಿ ಆ ಫಸ್ಟ್ ಸಿ ಕಂಪಾರ್ಟ್ಮೆಂಟ್ ನಲ್ಲಿ ಆತನ ಸಾಮಾನ್ ಎಲ್ಲ ಇದೆ ದಯವಿಟ್ಟು ಅಲ್ಲೇ ಇಳಿಸ್ಕೊಳ್ಳಿ ನೆಕ್ಸ್ಟ್ ಟ್ರೈನ್ ಅಲ್ಲಿ ಬಂದು ಅವ್ರು ತಗೋತಾರೆ ಎಸ್ ಫೋನ್ ಮಾಡಿದ ಪ್ಯಾಸೆಂಜರ್ ಮೇಲೆ ನಿಗಾ ಇಟ್ಟಿರು ಅಂತ ಹೇಳಿ ಇಲ್ಲಿ ಬರುವವರೆಗೂ ಒಬ್ಬ ಎಸ್ಕಾರ್ಟ್ ಇರೋದು ಒಳ್ಳೇದು ಹಲೋ ಜ್ವಾಲಾರ್ ಬೆಟ್ ಸ್ಪೀಕಿಂಗ್ ಹಲೋ ಕಾಟ್ಪಾಡ್ ಸ್ಪೀಕಿಂಗ್ ನೀವು ಹೇಳಿದ ಪ್ಯಾಸೆಂಜರ್ ಕೊಲೆ ಮಾಡಿ ಕಾಟ್ಪಾಡಿನಲ್ಲಿ ಇಳಿದು ಬಿಟ್ಟಿದ್ದಾನೆ ಅವನು ತಪ್ಪಿಸ್ಕೊಂಡು ಹೋಗದಾಗ ನೋಡ್ಕೊಳ್ಳಿ ಎಸ್ ಇಲ್ಲೇ ಇದ್ದಾನೆ ಅವನಿಗೆ ತಿಳಿದ ಹಾಗೆ ಪೊಲೀಸ್ ನನ್ನ ಫಾಲೋ ಮಾಡಿ ಅನ್ನಿ ಐ ಸಿ ಆಲ್ ರೈಟ್ ಓಕೆ ಅಲ್ಲಿ ಸಾರು ಜೋಲಾರ್ ಪೇಟೆಗೆ ಹೋಗೋ ರೈಲು ಈಗಲೇ ಬರುತ್ತಾ ಇನ್ನು ಗೊತ್ತಾಗುತ್ತಾ ಸ್ವಲ್ಪ ಹೊತ್ತಿನಲ್ಲೇ ಬರುತ್ತೆ ಹಾಗಾದ್ರೆ ಒಂದು ಕತ್ತಿ ಕುಡಿ ಬರ್ಬೋದಲ್ಲ ಆಹಾ ಒಂದು ಸಿಂಗಲ್ ಕತ್ತಿ ಕೊಡ್ರಿ ಚಲ್ರೆ ಚಲ್ರೆ Thank you.
ಹಿಂದೆನೆ ಸರ್ ಸಾಮಾನುಗಳು ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಏಳು ಸಾಮಾನು ಅಲ್ಲಿದೆ, ಒಟ್ಟು ಹದಿನಾರು. ಇದೆಲ್ಲ ನಂದೇ ಸರ್. ಹಾಗಾದ್ರೆ ಇದು ಅದು ನಂದೇ ಸರ್. ನಿಜ ಹೇಳು, ಆತನು ಕೊಂದು ಒಡವೆ ಹಣ ಎಲ್ಲ ದೋಚಿಕೊಂಡು ಟಿಫನ್ ಮಾಡುವನೇ ಪದಲ್ಲಿ ಇಳಿದ್ಬಿಟ್ಟೆ, ಹೌದಾ ಇಲ್ಲ? ಸಾರು ಅಲ್ಲ, ಹೆಣ ಅಂದ್ರೆ ಹದಿನೆಂಟು ಮಾರದ್ದ ಹಾರೋಗೋ ಪುತ್ತಲ ನಾನು ಅಂತಾದ್ರೆ ಅವನ್ ನಾನು ಕೊಲ್ಲಕ್ ಹೋಗ್ತೀನಿ. ನೀವು ಕಾಟ್ಪಾಡಿನಲ್ಲಿ ಇಳಿದಾಗ ಕಂಪಾರ್ಟ್ಮೆಂಟ್ ನಲ್ಲಿ ಬೇರೆ ಯಾರಿದ್ರು ಬಾಬು? ಬಾಬು ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು ಸಾರು? ನಾನು ಬರೀ ಬಾಬು ಅಲ್ಲ, ಬಾಬು ರಾಜೇಂದ್ರ ಪ್ರಸಾದ್ ವೆಂಕಟಗಿರಿಜಾರಮಣ ತಿಪ್ಟೂರು. ನಮ್ಮೂರು ತೆಂಗಿನಕಾಯಿ ಕೊಬ್ಬರಿಗೆ ಬಹಳ ಪ್ರಸಿದ್ಧಿ, ಒಳ್ಳೆ ವ್ಯಾಪಾರ ಸ್ಥಳ ಸಾರು. ನಮ್ಮ ತಿಪ್ಟೂರಿಗೆ ನೀವು ಯಾವಾಗಲೂ ಅದು ಬಂದಿದ್ದೀರ? ಹಿಂದೆ ಒಂದ್ಸಾರಿ ಬಂದಿದ್ದೆ. ಅಯ್ಯೋ, ಹಾಗಾದ್ರೆ ನಾನು ಯೋಗಿತಿ ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಸಾರು ನೀವಾದ್ರೂ ಹೇಳಿ, ನಾನು ನಿರಪರಾಧಿ ಅಂತ ಇವ್ರಿಗೆಲ್ಲ. ಸಾರು ನಮ್ಮ ಅಪ್ಪನು ಸೇರ್ಕೊಂಡು ಐದು ಜನ ಅಣ್ಣತಮ್ಮಂದ್ರಿಗೆ ನಾನು ಒಬ್ಬರೇ ಮಗ. ಯಾಕಾದ್ರೂ ಮಾಡಿ ನನ್ನ ಕಾಪಾಡಿ ಸರ್. ಹಾಗೆಲ್ಲ ಮಾಡಬಾರ್ದು. ನೀವು ಟ್ರೈನ್ ನಿಂದ ಇಳಿಯುವಾಗ ಒಳಗಡೆ ಯಾರಿದ್ರು? ಸತ್ತೋದನ್ ಬಿಟ್ಟು ಯಾರು ಇರ್ಲಿಲ್ಲ ಸರ್. ನೀವ್ ಇಳಿಯೋದಕ್ಕಿಂತ ಮುಂಚೆನೆ ಸತ್ತು ಹೋಗ್ಬಿಟ್ಟಿದ್ರ? ಅಯ್ಯೋ, ಕಲ್ಕೊಂಡಿದ್ದಾಗಿದ್ದ ಸರ್. ಅದ್ ಸರಿ ಬಾಬು, ನಿಮ್ಗೇನಾದ್ರೂ ತಿನ್ನೋದಕ್ಕೆ ಬೇಕಾಯ್ತು ಅಂದ್ರೆ ಕಂಪಾರ್ಟ್ಮೆಂಟ್ ಎಲ್ಲ ತಂದು ಕೊಡ್ತಾರೆ, ನೀವ್ ಯಾತಿ ಕಿಳಿಯೋಕ್ ಹೋದ್ರಿ? ಅಯ್ಯೋ, ನಾನು ಮೊದಲೇ ಹೇಳ್ದೆ ಸಾರು, ಆ ಹಾಳಾದ ಹುಡುಗಿ ಕೇಳಲಿಲ್ಲ, ಮಾಂಸ ತಿನ್ನೋ ಚಟ ಗಬ್ಬೆ ಬರ್ಸ್ಬಿಟ್ರು. ಮಾಂಸ ಬೇರೆ ತಿಂತೀರೇನ್ ನೀವು? ನಾನು ನಾನ್ ವೆಜಿಟೇರಿಯನ್. ನೀವು ನಾನ್ ವೆಜಿಟೇರಿಯನ್? ಸರಿ, ನಿಮ್ ಹೆಂಡತಿನಲ್ಲಿ ಬಿಟ್ಟಿದ್ದೀರಿ? ಅದ್ಯಾಕೆ ಸರ್ ನಿಮ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ಬೇಕು. ಟ್ರೈನ್ ಅಲ್ಲಿ ಪ್ರಯಾಣ ಮಾಡುವಾಗ ನಿಮ್ ಜೊತೆನಲ್ಲಿ ನಿಮ್ ಹೆಂಡತಿ ತಾನೆ? ಇಲ್ಲ ಸರ್, ಇಲ್ಲ, ಅವಳು ನನ್ನ ಹೆಂಡತಿ ಅಲ್ಲ. ನನ್ನ ಹೆಂಡತಿ ತಿಪ್ಟೂರ್ನಲ್ಲಿದ್ದಾಳೆ. ನನ್ನ ಕಂಡ್ರೆ ಪಂಚ ಪ್ರಾಣ, ಅವಳ ಜನ್ಮದಲ್ಲಿ ಅವಳ ರೈಲೇ ಹತ್ತಿಲ್ಲ. ಅದೆಲ್ಲ ಬೇಡ ರೀ, ನಿಮ್ ಜೊತೆಲಿ ಪ್ರಯಾಣ ಮಾಡ್ತಲ್ಲ ಆ ಹುಡುಗಿ ವಿಷಯ ನಾನು ಕೇಳಿದ್ದು. ಅಯ್ಯಯ್ಯೋ, ನನಗೇನು ಗೊತ್ತು ಅವಳೆಲ್ಲಿದ್ದಾಳೋ ಏನೋ. ರೈಲಿಂದ ಇಳಿಯೋ ಮಾತ್ರ ಕೈ ಹಿಡ್ಕೊಂಡು ಹೋದ್ಲು, ಓಟೊಳಗೆ ಹೋದ ತಕ್ಷಣ ಕೈ ಕೊಟ್ಬಿಟ್ಲು. ನೀವು ಮಿಸ್ ಮಾಡ್ಕೊಂಡು ಟ್ರೈನ್ ಹತ್ತು ಬಿಟ್ಲೋ ಏನೋ? ಅಲ್ಲ, ನನಗೇನು ಗೊತ್ತು ಸಾರು, ರೈಲು ಹೊರಟ್ಬಿಡ್ತು. ನಾನು ಓಡೋಡಿ ಬಂದೆ, ರೈಲು ಇಲ್ಲ, ಹುಡುಗಿನೂ ಇಲ್ಲ. ಬಾಬು, ಈ ಹುಡುಗಿ ಪರಿಚಯ ನಿಮ್ಗೆ ಹೇಗಾಯ್ತು? ರೈಲ್ ಪರಿಚಯ, ಬೇರೆ ಎಲ್ಲೂ ಪರಿಚಯ ಇಲ್ಲ. ಇಲ್ಲ ಇಲ್ಲ, ಹೇಗೆ ಪರಿಚಯ ಆಯ್ತು ಅದನ್ನೆಲ್ಲ ಕೇಳಿದ್ರೆ ಹೇಗೆ ಸಾರು? ಹೇಳ್ರಿ, ಪರವಾಗಿಲ್ಲ, ಯಾಕೆ ನಾಚ್ಕೋತೀರಿ? ಅವಳ ನಕ್ಳು, ನಾನು ನಕ್ಕೆ. ಆಮೇಲೆ ಮುದ್ದು ಮುದ್ದಾಗಿ ಮಾತಾಡಂದು. ಆಹಾ, ಆಮೇಲೆ ಮೊಬೈಲ್ ಸೈನ್ ಕೊಟ್ಲು. ಆಮೇಲೆ ಮೋಸಂಬಿ ಬಿಡಿಸಿ ಬಿಡಿಸಿ ಕೊಟ್ಲು. ಆಮೇಲೆ ಅಷ್ಟೇ, ಪರಿಚಯ ಆಗೋಯ್ತು. ಬಾಬು, ಈಗ ಆ ಹುಡುಗಿ ನೀವು ನೋಡಿದ್ರೆ ಗುರುತಿಸ್ತೀರಾ? ಇಷ್ಟೇನೆ ಗುರುತಿದ್ದು. ಏನು ಸಾರು, ಅವಳು ನಾನು ಚೆನ್ನಾಗಿ ನೋಡಿದ್ದೀನಿ. ಅವಳ ಹೆಸರು ಕಲಾವತಿ. ಅವಳ ಅಡ್ರೆಸ್ ಕೂಡ ನಿಮ್ಗೆ ಗೊತ್ತಿರ್ಬೇಕಲ್ಲ? ಅಲ್ಲಿವರೆಗೂ ಹೋಗ್ಲಿಲ್ಲ. ಬೆಂಗಳೂರಿನಲ್ಲಿ ಭಾರತೀಯ ನಾಟ್ಯ ಕಲಾ ಮಂದಿರದಲ್ಲಿ ಡ್ಯಾನ್ಸ್ ಕಲಿತಿದ್ದೀನಿ ಇಂದು. ಎಷ್ಟು ಬಾಬು, ಈ ಕೇಸ್ ಮುಗಿಯೋವರೆಗೂ ನಮ್ಮ ಸ್ವಾಧೀನದಲ್ಲೇ ಇರಬೇಕು, ಎಲ್ಲೂ ಹೋಗ್ಕೊಡುದು. ನೀವು ಊರಿಗೂ ಹೋಗ್ಕೊಡ್ದ ಸರ್? ಊರಿಗೆ ಹೋಗಿರಿ, ನಾವು ಬೇಕು ಅಂದ ನೀವು ಬಂದ್ರೆ ಸಾಕು. ನೀವು ಬೇಕು ಅಂದಾಗ ನಾ ತಿಪ್ಟೂರಿಂದ ಬರ್ಬೇಕೇ ಸರ್? ಬೇಕಾಗಿಲ್ಲ ರೀ, ನೀವು ಊರಲ್ಲೇ ಇರ್ರಿ, ನಾನೇ ಬ್ಯಾಂಗ್ಳೂರ್ ಬರ್ತೀನಿ, ಅಲ್ಲಿ ಬಂದು ನೀವು ನನ್ನ ಮೀಟ್ ಮಾಡಿ. ಅಯ್ಯೋ, ತುಂಬಾ ಉಪಕಾರ ಮಾಡಿದಾಗ ಆಯ್ತು ಸರ್, ನಾನು ಬರ್ತೀನಿ. ಸಾರು ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು? ಕಂಪಾರ್ಟ್ಮೆಂಟ್ ರಿಸರ್ವೇಶನ್ ಇದೆಯಲ್ರಿ. ಓ ಅದಾ? ಅಯ್ಯೋ, ನಿಮ್ ತಲೆ ತುಂಬಾ ಚುರುಕು ಸರ್. ನೀವು ಯಾಕಾದ್ರೂ ಮಾಡಿ ಈ ಕೊಲೆ ಕೇಸಲ್ಲಿ ಕಂಡು ಹಿಡಿದೇ ಹಿಡಿತೀರಾ? ನಾ ಬರ್ತೀನಿ ಸರ್, ನಾ ಬರ್ತೀನಿ. ನೀನು ಆತನ್ನೇ ಫಾಲೋ ಮಾಡು. ಏನು, ನೀನು ಆತನ ಹಿಂಬಾಲಿಸೋದು ಗೊತ್ತಾಗ್ಕೊಡ್ದು. ನಿನಗೇನಾದ್ರು ಅನುಮಾನ ಕಂಡು ಬಂದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಕಸ್ಟಡಿ ತಗೊಳ್ಳಿ. ಮೃತ್ಯುಂಜಯ ರಾವ್ ಬಾಡಿ ನೀವು ತಾನೇ ಡೆಲಿವರಿ ತಗೊಂಡಿದ್ದು? ಹೌದು ಸರ್. ಅವ್ರೇನಾಗ್ಬೇಕು ನಿಮ್ಗೆ? ನಮ್ ಭಾವ ಆಗ್ಬೇಕು ಸರ್.
ನವರಾಸ್ ಯಾತಕ್ಕೋಸ್ಕರ ಹೋಗಿದ್ರು? ಮಗಳ ಮದುವೆ ಒಡೆ ಹೊಸ ಕೊಂಡ್ಕೊಂಡ್ ಬರಕ ಸರ್. ಸುಮಾರು ಎಷ್ಟು ಹಣ ತಗೊಂಡ್ ಹೋಗಿದ್ರು? 45,000 ರೂಪಾಯಿ. ರಾಯರ ಜೊತೆ ಬೇರೆ ಯಾರಾದ್ರೂ ಹೋಗಿದ್ರ? ಇಲ್ಲ ಸರ್. ಮದ್ರಾಸಲ್ಲಿ ಎಲ್ಲಿರ್ಕೊಂಡಿದ್ರು? ಹೋಟೆಲ್ ಸುವರ್ಣ ಸರ್. ಅಲ್ಲಿ ಇದ್ರು ಅಂತ ಹೇಗ್ ಗೊತ್ತು? ಅದ್ರ ಹಿಂದಿನ ದಿವಸ ತಾನೆ ಸರ್ ಅಲ್ಲಿಂದ ಟ್ರಂಕ್ ಆಲ್ ಬಂದಿತ್ತು. ಐ ಸಿ. ರಾಯರ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇಬ್ರು ಸರ್, ಒಬ್ಬ ಮಗ ಒಬ್ಬ ಮಗಳು ಸರ್. ನಿಮ್ ಬಾವ ಅವ್ರ ಮಗಳಿಗೆ ಇದಕ್ ಮುಂಚೆ ಬೇರೆ ಯಾವ್ದಾದ್ರು ಗಂಡು ನೋಡಿದ್ರೇನು? ನನ್ ಗೊತ್ತಿರುವಾಗ ಯಾವ್ದೂ ಇಲ್ಲ ಸರ್. ಸೋದರ ಮಾವನ ಮಕ್ಕಳು, ಸೋದರತ್ತೆ ಮಕ್ಕಳು, ಇಲ್ಲ ರಾಯರ್ ಬಾವೆ ಹೊಂದುವಂತ ಬಂಧುಗಳು ಯಾರಾದ್ರು ಇದಾರೇನು? ಇದ್ದಾರೆ ಸರ್, ಆದ್ರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸರ್. ರಾಯರ್ಗೆ ಆಗದೇ ಇರುವಂತವ್ರು ಯಾರಾದ್ರು ಉಂಟೇನು? ಇಲ್ಲ ಸರ್. ಮದ್ರಾಸಲ್ಲಿ ಅಂತವ್ರು ಯಾರು ಇಲ್ಲ. ಹೌದು, ಈ ಕೊಲೆ ವಿಷಯದಲ್ಲಿ ನಿಮಗೆ ಯಾರ ಮೇಲಾದ್ರೂ ಅನುಮಾನ ಉಂಟೇನು? ನನಗೊಬ್ಬನ ಮೇಲೆ ಸಂದೇಹ ಇದೆ ಸರ್. ಯಾರ ಮೇಲೆ? ಅಯ್ಯೋ, ಅವನೇ ನನ್ನ ಜಾತಕ ನೋಡ್ಬಿಟ್ಟು ಗುಣಾಕಾರ ಭಾಗಕಾರ ಹಾಕ್ಬಿಟ್ಟು ಪ್ರಯಾಣಕ್ಕೆ ಮುಹೂರ್ತ ಇಟ್ಕೊಟ್ಟ ನೋಡಿ ಆ ಶಾಸ್ತ್ರಿ ಮೇಲೆ. ಯಾಕೆ? ಅಲ್ಲ ಸರ್, ಎಷ್ಟು ಜನ ಮದ್ರಾಸಿ ಬರಲ್ಲ ಹೋಗಲ್ಲ ಎಲ್ಲ ಬಿಟ್ಬಿಟ್ಟು ನನಗೆ ಬರಬೇಕೇ ಈ ಗ್ರಾಹಕರ? ಅಯ್ಯೋ, ಒಂದೊಂದು ಕೊಂದ ಪಾಪಿ, ನನ್ನನ್ನು ಕೊಂದ ಹಾಕ್ಬಿಟ್ಟಿದ್ರೆ ನಿಶ್ಚಿಂತೆ ಆಗಿರ್ತಿತ್ತು. ಯಾರು ಯಾರು ಅಂತ ಹೇಳಿ ಸರ್, ಕೊಲಗಾರ ಯಾರು ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ, ಯಾರು ಅಂತ ಗೊತ್ತು ನನಗೆ? ಯಾಕೆ ಸರ್ ಈ ತಾಪತ್ರಯ ಬರ್ತಿತ್ತು? ಏನ್ರಿ ಬಾಬು, ಊರಲ್ಲ ಆರೋಗ್ಯವಾಗಿದ್ದಾರೆ ತಾನೆ? ಅಯ್ಯೋ, ನೀವು ನನ್ನನ್ನು ಊರ್ಗೆ ಹೋಗು ಅಂತ ಬಿಟ್ರಿ, ಇಲ್ಲಿ ಇವ್ರಲ್ಲಿ ಹಿಡ್ಕೊಂಡ್ರು. ಏನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಮೊದಲು ಈ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂತ ತಿಳ್ಕೊಬೇಕು. ಬಾಬು, ನಡ್ರಿ ಮತ್ತೆ ಆಕೆ ಮನೆಗೆ ಹೋಗಿ ವಿಚಾರಿಸ್ಕೊಂಡ್ ಬರೋಣ. ನಾನ ಅಲ್ರಿ, ನೀವು ಬರದೆ ಹೋದ್ರೆ ಆಕೆ ಗುರುತಿಡಿಯೋದು ಹೇಗ್ರಿ? ಅಡ್ರೆಸ್ ಏನೋ ಹೇಳಿದ್ರಲ್ಲ ನೀವು. ಕಲಾವತಿ, ಭಾರತೀಯ ನಾಟ್ಯ ಕಲಾ ಮಂದಿರ. ಭಾರತೀಯ ನಾಟ್ಯ ಕಲಾ ಮಂದಿರ? ಓಹೋ, ಜಯನಗರದಲ್ಲಿದೆ ಅಲ್ಲ? ಕಲಾವತಿ ಅವ್ರನ್ನ ನೋಡ್ಬೇಕಾಗಿತ್ತು. ಹಾಲಲ್ಲಿ ರಿಹರ್ಸಲ್ಸ್ ಮಾಡಿಸ್ತಿದ್ದಾರೆ, ಅದು ಮುಗಿದ ಮೇಲೆ ಮಾತಾಡ್ಬೋದು. ಕೂತ್ಕೊಳ್ಳಿ. ಸರಿ ಸಗೆ ನೀ ಸಾರೆ ಕಡೆ
ನಮಸ್ಕಾರ. ನಮಸ್ಕಾರ. ಏನ್ ಬೇಕಾಗಿತ್ತು? ನಾವು ಕಲಾವತಿಯವರನ್ನ ನೋಡಬೇಕಾಗಿತ್ತು. ನಾನೇ ಕಲಾವತಿ. ಇಲ್ಲಿ ಕಲಾವತಿ ಅನ್ನೋ ಹೆಸರಿನವರು ಬೇರೆ ಯಾರಾದ್ರೂ ಇದಾರೇನು? ಇಲ್ಲ, ನಾನೊಬ್ಳೆ. ಸಾರಿ, ತುಂಬಾ ತೊಂದರೆ ಕೊಟ್ಟಿ ನಿಮಗೆ. ಕ್ಷಮಿಸಿ, ಬರ್ತೀನಿ. ಪರವಾಗಿಲ್ಲ. ಬಾಬು, ಆ ಹುಡುಗಿ ಹೇಳಿದ ಅಡ್ರೆಸ್ ಚೆನ್ನಾಗಿ ಜ್ಞಾಪಕ ಇದೆ ತಾನೆ ನಿಮಗೆ? ಇದೇನು ಸಾರ್ ಹಿಂಗ್ ಕೇಳ್ತೀರಾ? ಅವಳನ್ನ ಅವಳ ಅಡ್ರೆಸ್ ನಾ ಮರೆಯಕ್ಕಾಗತ್ತಾ? ಇಳಿಸ್ಬಿಟ್ರೆ ಬಸ್ ಸ್ಟ್ಯಾಂಡ್ ಹತ್ರ ಕಿತ್ತೋಗಿ ಹೊರಟೋಗ್ತೀನಿ. ಡ್ರೈವರ್ ಕಾರ್ ನಿಲ್ಸು. ನಮಸ್ಕಾರ ಸರ್. ಒಳ್ಳೇದು ನೋಡಿ, ನೀವಿಷ್ಟರಲ್ಲಿ ಮತ್ತೆ ಮದ್ರಾಸ್ ಬರಬೇಕಾಗಿ ಬರುತ್ತೆ. ಈಗ ತಾನೇ ಬಂದೆ. ನೀವು ಊರಲ್ಲೇ ಇರಿ, ಅವಶ್ಯಕವಾದ ಮೆಸೇಜ್ ಕಳಿಸ್ತೀನಿ. ಆಗ್ಬಹುದು ತಾನೇ? ಆಗ್ಲಿ ಸರ್, ಬರ್ತೀರಾ ಸರ್? ಬರ್ತೀನಿ. ಎಷ್ಟು ಒಟ್ಟಾಗಿರುತ್ತೋ, ಎಷ್ಟು ಬೆಳ್ಳಗಿರುತ್ತೋ ಅಷ್ಟೂ ಮುದ್ದಾಗಿರತ್ತೆ. ಏನೋ ಎರಡಕ್ಕೂ ಕಪ್ಪು ಮಚ್ಚೆ ಬೇರೆ ಇದೆಯಾ? ಆಹಾ ಸರಿ. ಏನ ಅದ್ರ ಹೆಸ್ರೆ ನೋಡಿ? ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಅದು ಮೊನ್ನೆ ಬೊಂಬಾಯಿಂದ ನಮ್ ದೊಡ್ಡಣ್ಣ ತಂದಿದ್ದಾನೆ. ಅದಕ್ಕೇನೋ ಗ್ರೇಟ್ ಡೇ ಅಂತಾನೆ, ಒಳ್ಳೆ ಚಿಕ್ಕ ಮರಿ ಅಂತಾನೆ ನೋಡಿ. ಅದು ನೋಡಿದ್ರೆ ನನ್ನ ಸೊಂಟದ ಹತ್ರ ಇದೆ ನೋಡಿ. ಅದನ್ನ ತಂದಿದ್ದೀನ ರಾತ್ರಿ ಏನಾಯ್ತು ಅಂದ್ರೆ ಸುಮ್ಮನೆ ಇರಯ್ಯ. ಅರ್ಜೆಂಟ್ ಮ್ಯಾಟ್ರು, ನಮ್ಮ ಅರ್ಜೆಂಟ್ ಮಾತಾಡ್ಬೇಕಾಗಿದೆ, ದಯವಿಟ್ಟು ಕೊಡಿ ಸರ್. ನೋಡ ಇದನ್ನು ಅರ್ಜೆಂಟು, ಫ್ಯಾಮಿಲಿ ಮ್ಯಾಟ್ರ್, ನೀವು ಸುಮ್ಮನೆ ತೊಂದರೆ ಕೊಡಬೇಡ, ಹೋಗ್ಬೇಕು. ನೋಡಿ ಅದ್ ತಂದಿದ್ದೀನ ರಾತ್ರಿ ಏನಾಯ್ತು ಅಂದ್ರೆ ನಮ್ಮನೆ ಪುಟ್ರಗ್ನೆಲ್ಲ ಹರ್ದು ಹರಿದು ಕಿತ್ತಾಕ್ಬಿಡ್ತು. ಅದು ಅಲ್ಲದೆ ನೋಡಿ ಅಲ್ಲಿಂದ ಸುಮ್ಮನೆ ಹೋಗ್ತೀನಿ. ಕೆಳಕರವ್ರು ನೀವು ಮಾತಾಡ್ರಿ, ಬಾಯಿ ಇಟ್ಕೊಂಡ್ಬಿಡೋದು ಬಿಡ್ಬೇಡಿ ಕಣ್ರಿ ನೀವು. ನೋಡಿ ಅಲ್ಲ ಅಲ್ಲ ಅಲ್ಲ, ನಿಮ್ಗ ಆ ಹುಡುಗಿ ಇಲ್ಲದಲ್ಲ ಸರ್. ಅದೇ ಹೋಟೆಲ್ ಟೂರಿಸ್ಟ್ ಆನಂದರಾವ್ ಸರ್ಕಲ್ ಬೇಗ ಬಂದ್ಬಿಡ್ತೀರಾ ಸರ್? ಬೇಗ ಬಂದ್ಬಿಡಿ. ಹಲೋ ಹಲೋ, ಆ ಹುಡುಗಿನ ಖಂಡಿತ ನೋಡಿದ್ರ? ಅದೇ ಹುಡುಗಿ ಸಾರು, ಇದೇ ರೂಮ್ಗೆ ಹೀಗೆ ಹೋದ್ಲು.
ನನ್ನ ಫ್ರೆಂಡಿಂದ ನೋಡಿದೆ ನಿಮ್ಮಣೆ ಸರ್ ಮತ್ತೆಲ್ಲೋಗಿರಬಹುದು ಹೇಳ್ರಿ ಹೋಗೋಣ ಎಕ್ಸ್ಕ್ಯೂಸ್ ಮೀ ಇಲ್ಲಿ ರೂಮ್ ನಂಬರ್ 87 ಅಲ್ಲಿ ಯಾರಿದ್ದಾರೆ ಅವರು ಈಗ ತಾನೆ ಖಾಲಿ ಮಾಡಿದ್ದಾರಲ್ಲ ಸರ್ ಅವರೆಲ್ಲ ಹೋದ್ರು ಅಂತ ನಿಮ್ಗೆ ಗೊತ್ತೆ ಎಕ್ಸ್ಪ್ರೆಸ್ಗೆ ಒಂದು ಟಿಕೆಟ್ ರಿಸರ್ವ್ ಮಾಡಿಸೋಕೆ ಹೇಳಿದ್ರು ಈಗ ತಾನೆ ಟ್ಯಾಕ್ಸಿ ಅಲ್ಲಿ ಹೋದ್ರು 10 ನಿಮಿಷ ಆಯ್ತು ಅವರ ಹೆಸರು ಏನಂದ್ರೆ ವಿಲಾಸಿನಿ ವಿಲಾಸಿನಿ ಡೇಂಜರಸ್ ಕರ್ನು ಹೆಸರು ಬೇರೆ ಬದಲಾಯಿಸ್ಬಿಟ್ಟು ಹೇಳ್ರಿ ಹೋಗ ಥ್ಯಾಂಕ್ಸ್ ಡ್ರೈವರ್ ರೈಲ್ವೆ ಸ್ಟೇಷನ್ ನಡಿ ನಮ್ಗೆ ತಿರ್ಗಾ ಕೈ ಕೊಟ್ಟರು ಸರ್ ಹೆಸರು ಬೇರೆ ಬದಲಾಯಿಸ್ಕೊಂಡಿದ್ದಾಳೆ ನೀವೇ ಅಸಾಧ್ಯ ಅಂದ್ರೆ ನಿಮಗಿಂತ ಅಸಾಧ್ಯ ಸರ್ ಯಾಕಾದ್ರೂ ಮಾಡಿ ಹಿಡಿಯಬೇಕಲ್ಲ ಬೆಂಗಳೂರು ಸ್ಟೇಷನ್ ಹತ್ರ ಬಂತು ಬಾಬು ಸಮಾ
ಮಾಸ್ ಹುಡ್ಕೋದ್ ಕಷ್ಟನೇ ರೀ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ದೌರ ಎಲ್ಲ ಹೋಗುತ್ತೆ. ಏನಿದ್ರು ಮದ್ರಾಸಲ್ಲಿ ಹೋಗಿ ಹುಡ್ಕೋದೆ ಒಳ್ಳೇದು ಅಂತ ಕಾಣಿಸುತ್ತೆ. 20 ಲಕ್ಷದಲ್ಲಿ ಎಲ್ಲಿಂತ ಹುಡುಕ್ತೀರಾ ಸಾರು? ಮನಸ್ಸು ಮಾಡಿದ್ರೆ ಯಾಕೆ ಸಾಧ್ಯವಾಗಲ್ಲ? ನೀವು ಬೇಕಾದ್ರೆ ಮನಸ್ಸು ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ನಾನು ನೆಕ್ಸ್ಟ್ ಟೈಮ್ ಅಲ್ಲಿ ಮರ್ಯಾದೆ ಆಗಿ ಚಿತ್ರಗೋ ಸರ್ಕತೀನಿ. ಅಲ್ರಿ ಬಾಬು, ಆ ಹಿಂಸು ನೋಡ್ರ ನೀವೊಬ್ರೆ, ನೀವೇ ಇಲ್ಲದೆ ಹೋದ್ರೆ ಆಕೆನ್ ಕಂಡು ಹಿಡಿಯೋದ ಹೇಳಿ. ಹೋಗಲೇಬೇಕು ಬಾಬು, ಇದು ಮರ್ಡರ್ ಕೇಸ್. ಒಳ್ಳೆ ಮಾತನ್ನ ಜೊತೆಲಿ ಬಂದ್ರೆ ಸರಿ, ಇಲ್ಲೇ ಹೋದ್ರೆ ನಿಮಗೂ ಈ ಕೊಲೆಗೂ ಸಂಬಂಧ ಇದೆ ಅಂತ ಹೇಳಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾಗುತ್ತೆ. ಬೇಡಿ ಸಾರು, ಬೇಡಿ. ನಿಮ್ದಮ್ಮಯ್ಯ ನಮ್ಮಪ್ಪರು ಸೇರ್ಕೊಂಡ 5 ಜನ ಅಣ್ಣತಮ್ಮಂದ್ರಿಗೆ ನಾನು ಒಪ್ಪನೇ ಹೋದ. ಕಾಪಾಡಿ ಸಾರು, ಕಾಪಾಡಿ. ರೇ ಬಾಬು, ರೇ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಇಲ್ಲಿ ಅಲ್ರಿ, ರೈಲ್ನಲ್ಲಿ ಭಾರಿ ಕೊಲೆ ನಡೆದಿದೆ. ಕೊಲೆಗೆ ಸಂಬಂಧಪಟ್ಟಿದೆ ಅಂತ ಅನುಮಾನಿಸಿರೋ ಹೆಣ್ಣನ್ನ ನೋಡ್ರವ್ರು ನೀವೊಬ್ರೆ. ನಿಮ್ಮಂಥವರೇ ಸಹಾಯ ಮಾಡದೆ ಹೋದ್ರೆ ಪೊಲೀಸ್ನವರು ತಮ್ಮ ಕೆಲಸನ ಸಮರ್ಪಕವಾಗಿ ನಿಭಾಯಿಸೋದೆ ಹೇಗೆ ಹೇಳಿ? ನಿಮ್ಮಂಥವ್ರು ನಿರ್ಭಯ ರೈಲ್ನಲ್ಲಿ ಪ್ರಯಾಣ ಮಾಡ್ಬೇಕು ಬೇಡ ಸಾರು. ಸರಿ ಸಾರು, ನಾನು ಹುಟ್ಟು ಬಟ್ಟೆಲ್ಲ ಬಂದ್ಬಿಟ್ಟಿದ್ದೀನಲ್ಲ, ಹಾಕೊಳಕ್ ಬಟ್ಟೆ ಇಲ್ಲ. ಏನ್ ಯೋಚನೆ ಮಾಡ್ಬೇಡಿ, ನಿಮ್ಮ ಅನುಕೂಲ ಎಲ್ಲ ನಾನು ನೋಡ್ಕೊಳ್ತೀನಿ. ಈಗ ನೀವು ನನ್ನ ಗೆಸ್ಟ್ ರೀ, ಡೋಂಟ್ ವರಿ. ಮೈ ಕಮಿಂಗ್ ಸಾರ್. ಓ, ನಿಮ್ಗೆ ಡಿಸ್ಟರ್ಬಿಂಗ್? ಹಾಯ್, ಆಫ್ಟರ್ ಗೋಯಿಂಗ್ ಬಂದ್ಕೊಳ್ಳಿ. ಸಾರು, ಸ್ಟೇಷನ್ ಬಂದಾಗ ನನ್ನ ಇಬ್ಬರ್ತಿ. ಗುಡ್ ಮಾರ್ನಿಂಗ್. ಮಾತಾಡ್ತಾರದು? ಹೌದು ಸರ್. ಹಾ, ನೀವು ಹೇಳಿದ ಪ್ರಕಾರ ಕೆಲಸ ಎಲ್ಲ ಪೂರ್ತಿ ಮಾಡಿದೆ. ಹಾ, ಎಕ್ಸ್ಪ್ರೆಸ್ ನಲ್ಲಿ ಹೊರಟಿದ್ದೆ. ಹಾ, ಬೆಂಗಳೂರಿಂದ ಸಿಐಡಿ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್, ಆ ದಿನ ನನ್ನ ಜೊತೆಲಿ ಬೆಂಗಳೂರ್ ಮೇಲೆ ಪ್ರಯಾಣ ಮಾಡಿದ ಬಾಬು, ಅವರಿಬ್ರು ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಹೌದು ಸರ್. ಹಾ, ಅದಕ್ಕೆ ಅರ್ಧ ದಾರಿ ಇಳಿದು ಬಿಟ್ಟೆ. ಹಾ ಹೌದು, ನೆಕ್ಸ್ಟ್ ಟ್ರೈನ್ ಅಲ್ಲಿ ಬರ್ತಾ ಇದ್ದೀನಿ. ಬಿಟ್ಟಿದ್ದೆಲ್ಲ ನೀವು ನೋಡ್ಕೋತಿರ್ತಾನೆ? ಹಾ, ಓಕೆ ಓಕೆ. ನನಗೊಂದು ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತಲ್ಲ. 12ನೇ ತಾರೀಕಿನ ದಿವಸ ಬ್ಯಾಂಗ್ಳೂರ್ ಮೇಲೆ ಫಸ್ಟ್ ಕ್ಲಾಸ್ ಸೀ ಕಂಪೈ ಪ್ರಯಾಣ ಮಾಡಿದ ಪ್ಯಾಸೆಂಜರ್ ಲಿಸ್ಟ್ ಬೇಕಾಗಿತ್ತಲ್ಲ. ಏವ್ಯಾ ಮೃತ್ಯುಂಜಯ ರಾವ್, ಬಾಬು ರಾಜೇಂದ್ರ ಪ್ರಸಾದ್, ಅಂಗಡಿ ಗೆಜ್ಜಾರಮಣ, ಹುಟ್ಟೂರು ನಾನೇ. ಮಿಸ್ ಕಲಾವತಿ. ಆ ಕಲಾವತಿ ಮದ್ರಾಸ್ ಅಡ್ರೆಸ್ ಏನು? ಮಿಸ್ ಕಲಾವತಿ, ಕೇರ್ ಆಫ್ ಸೌತ್ ಇಂಡಿಯಾ ಲೇಡೀಸ್ ಕ್ಲಬ್, ಶ್ರೀನಗರ್, ಮದ್ರಾಸ್ 70. Thank you.
ಆ ಬೋರ್ಡ್ ಗಳು ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾನೆ ಸರ್. ನೀವ್ ಆ ಕಡೆ ತಿರುಗಿ ನೋಡ್ಬೇಡಿ, ಸುಮ್ಮನೆ ಇರಿ. ಮಿಸ್ ಪ್ರಭಾವತಿಯನ್ನ ನೋಡಬೇಕಾಗಿತ್ತು. ಪ್ರಭಾವತಿಯ ಹಾಗೆಂತ ಯಾರಿಲ್ವಲ್ಲ ಮಿಸ್ ವಿಲಾಸಿನಿ. ಅವ್ರು ಯಾರು? ಅದೇ ರೀ ವಿಲಾಸಿನಿ. ಅದ್ಯಾಕ್ರಿ ನಗ್ತೀರಿ? ವಿಲಾಸಿನಿ ಒಂದ್ ಹೆಸರ್ರಿ. ಕಲಾವತಿ ಅಂತ ಯಾರಾದ್ರೂ ಇದಾರೇನು? ಮೊದಲು ನಿಮ್ಗೆ ಯಾವ ಹೆಸರು ನೋಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬನ್ನಿ. ಸಾರಿ, ನಾವ್ ಆಕೆ ನೋಡಿದ್ಯೋ ಹೊರತು ಆಕೆ ಹೆಸರು ಸರಿಯಾಗಿ ಗೊತ್ತಿಲ್ಲ. ತೊಂದ್ರೆ ಕೊಟ್ವಿ, ಕ್ಷಮಿಸಿಬಿಡಿ. ಕೃಷ್ಣ ಬಾಬು ಕಮ. ಎಲ್ಲಾದ್ರೂ ಖಾಲಿ ಉಂಟೆ. ರೋಸಿ, ಏನ್ ಬೇಕು ಸರ್? ಎಷ್ಟು ವರ್ಷ ಆಗೋಯ್ತು ನಿನ್ ನೋಡಿ. ರೋಸಿ, ಎಷ್ಟು ದಿವಸದಿಂದ ಕೆಲಸ ಮಾಡ್ಕೊಂಡಿದ್ದೆ ಈ ಹೋಟ್ಲಲ್ಲಿ? ನಿಮ್ಮ ಅಮ್ಮ ಹೇಗಿದ್ದಾರೆ? ಅಲ್ಲ, ಒಂದು ಕಾಗದಾದ್ರೂ. ಗುಡ್ ಮಾರ್ನಿಂಗ್ ಸರ್. ರೂಮ್ ಏನಾದ್ರೂ ಬೇಕಾಗಿತ್ತೇನು? ಎಸ್ ಸರ್, ಹೌದು. ಎರಡು ಡಬಲ್ಸ್ ರೂಮ್ಸು ಬೇಕು. ಡಬಲ್ಸ್ ರೂಮ್ಸ್ ಖಾಲಿ ಇಲ್ಲ, ಎರಡು ಸಿಂಗಲ್ ರೂಮ್ ಖಾಲಿ ಇದೆ. ಯಾಕೆ? ಎರಡು ಸಿಂಗಲ್ ಸ್ಟೇ ಡಬಲ್ಸ್ ಮಾಡ್ಬೋದಲ್ಲ? ಆಗ್ಬೋದು, ಆದ್ರೆ ಆಗಲ್ಲ. ಆಗ್ಬೇಕು, ಮಾಡೋದು ಬೇಡ. ಹಾಗೆ ಮಾಡಿ ರೋಸಿ. ಅಟೆಂಡ್ ಮಾಡಿ. ಎಸ್ ಸರ್. ಬಾಯ್, ಇವರಿಗೆ ನಂಬರ್ 8 ಅಂಡ್ 16 ರೂಮ್ಸ್ ತೋರಿಸು. ರೋಸಿ, ಏನ್ ಓದ್ತಿದ್ಯಾ? ಕರ್ಕೊಂಡು ಹೋಗು ಸರ್. ನಿಮ್ ಲಗೇಜ್ ನಾನೇ ಅವ್ರ ಲಗೇಜ್ ತಗೊಂಡು ಹೋಗು. ಬನ್ನಿ ರೋಸಿ. ರೋಸಿ ಬನ್ನಿ. ನಾನು 14 ನಂಬರ್ ರೂಮಲ್ಲಿ ಇರ್ತೀನಿ. ನೋ 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 ಸಾರು, ನೀವು ಇಲ್ಲೇ ಇರಬೇಕು. ದೊಡ್ಡ ಮನುಷ್ಯರು, ಗಾಳಿ ಚೆನ್ನಾಗಿ ಬರುತ್ತೆ. ಬಾಯ್, ಕೈ ನಿನ್ನ ಕೈ ಅಲ್ವೋ? ಬೀಗದ ಕೈ ಸಾರ್. ನಾ ಬಹಳ ಹುಷಾರ ಇರ್ತೋ, ಬರ್ತೀನಿ ಸಾರ್. ನಿಮ್ ರೂಮ್ ಅಲ್ಲ ಸರ್? ನನ್ ರೂಮ್ ಅಲ್ಲ. ನಂಬ್ರ ತಲೆ ಕೆಳಗಾಗ್ಬಿಟ್ಟೆ ಸರ್. ಲೇ, ನಿಮ್ ವ್ಯಾಪಾರ ತಲೆ ಕೆಳಕಾಗೋಗ್ಬಿಡುತ್ತೆ. ಹುಷಾರ್. ನನ್ನ 16ನೇ ನಂಬರ್ ರೂಮ್ ಎಲ್ಲೋ ಬಂದಿದೆ, ತೋರಿಸ್ತೇನೆ.
Yes, come in. Rosie. Rosie, ನೀನು ಅಲ್ಲಿ ಮಾತಾಡ್ದ್ರಿ ನೋಡಿ ನೀನು ಇಲ್ಲಿ ಬರ್ತೀಯೋ ಇಲ್ಲೋ ಅಂದ್ಕೊಂಡಿದ್ದೆ. ಸದ್ಯ ಬಂದಿಲ್ಲ. ನಾನು ಡ್ಯೂಟಿಗೋಸ್ಕರ ಬಂದಿದ್ದೀನಿ. ಇದರಲ್ಲಿ ನಿಮ್ಮ ಹೆಸರು ಅಡ್ರೆಸ್ ಬರೀರಿ. ನನ್ನ ಮಾತಿಗೆ ಜವಾಬ್ ಕೊಡೋದು ನಿನ್ನ ಡ್ಯೂಟಿ ಅನ್ನೋದನ್ನ ಮರಿಬೇಡ. ಈಗ ನನ್ನ ಕರ್ತವ್ಯ ಒಂದೇ, ನಮ್ಮ ಬಾಸನ್ನ ಮೆಚ್ಚಿಸೋದು ಅಷ್ಟೇನೆ. ರೋಜಿ, ಯಾಕೆ ಹೀಗೆಲ್ಲ ಮಾತನಾಡಿ ನನ್ನ ಮನಸ್ಸು ನೋಯಿಸ್ತಾ ಇದೆಯಾ? ಜ್ಞಾಪಕ ಇದೆಯೇ ಹಿಂದೆ ನಾವಿಬ್ರು ಹೇಗಿದ್ವಿ ಅನ್ನೋದನ್ನ? ಒಬ್ರನ್ನೊಬ್ರು ಬಿಟ್ಟು ಅಗಲು ಕೂಡದಂತ ಪ್ರಮಾಣ ಮಾಡಿರ್ಲಿಲ್ವೇ? ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಹೇಳದೆ ಕೇಳದೆ ಕಣ್ಮರಿಯಾಗಿ ಹೋದೆ. ನೀನು ಸ್ತ್ರೀ ಸ್ವಭಾವ ಚಂಚಲವಾದ್ದು ಅಂತ ನಿಮ್ಗೆ ಗೊತ್ತಿಲ್ವೇನು? ಈ ರಿಜಿಸ್ಟರ್ ನಲ್ಲಿ ರುಜು ಹಾಕಿ ನನ್ನ ತುಂಬಾ ಕೆಲಸಗಳಿವೆ, ಹೋಗ್ಬೇಕು. ನನ್ನ ಪ್ರಶ್ನೆಗೆ ನೀನು ಉತ್ತರ ಹೇಳಲೇಬೇಕು. ಸರಿ, ಬಾಯ್ನ ಕಳಿಸ್ತೀನಿ, ರುಜು ಹಾಕಿ ಕಳಿಸಿ. ಸ್ನಾನ ಮಾಡಿಬಿಟ್ಟೆ, ಕೊಳಪಟ್ಟೆ ಯಾಕೆ ಹಾಕೋಬೇಕು ಅಂತ ನಿಮ್ಮ ಹತ್ರ ಯಾವ್ದಾದ್ರು ಶರ್ಟು ಪ್ಯಾಂಟು ಕೇಳೋಣ ಅಂತ ಟೌನ್ ಕೇಳಿ ಬಂದ್ಬಿಟ್ಟೆ. ಆ ಕೊಳಪಡಿ ನನ್ಸು ನಾಚೆ ಆಗುತ್ತೆ ಗೊತ್ತಾಗಲ್ಲ. ಸಾರಿ ಸಾರಿ. ಇಟ್ಸ್ ಆಲ್ ರೈಟ್ ಮಿಸ್ಟರ್ ಬಾಬು, ನನ್ನ ಬಟ್ಟೆಗಳು ನಿಮ್ಗೆ ತೊಗಲೆ ಆಗುತ್ತೆ. ಇಲ್ಲೇ ಪಕ್ಕದಲ್ಲಿ ರೆಡಿಮೇಡ್ ಶಾಪ್ ಇದೆ, ಬಾಯನ್ನು ಕರೆಸಿ ನಿಮ್ಮ ಸೈಜ್ ಬಟ್ಟೆಗಳು ತರಿಸ್ಕೊಡ್ತೀನಿ. ಡೋಂಟ್ ವರಿ ಬಾಯ್. ರೋಜಿ, ನಿಮ್ಮ ಮನೆ ಎಲ್ಲಿದೆ? ಯಾಕೆ ನಿಮ್ಮ ತಾಯಿ ಹತ್ರ ಸ್ವಲ್ಪ ಮಾತನಾಡಬೇಕು. ನೋಡು, ಇದರಲ್ಲಿ ಇವ್ರ ವಿಳಾಸ ಉದ್ಯೋಗ ಎಲ್ಲ ಬರೆಸ್ಕೊಂಡು ತಗೊಂಬ. ರುಜು ನಾನು ಮಾಡಿ ಇಟ್ಟಿರ್ತೀನಿ. ಮೊದಲು ಅವ್ರ ಸೈಜಿಂದ ಎರಡು ಪ್ಯಾಂಟ್ಸು ಎರಡು ಬುಷ್ ಶರ್ಟ್ಸ್ ತಂದು ಕೊಡ್ತೀನಿ. ಬಾಯ್, ನನ್ನ ಬಾಡಿ ಸೈಜ್ 30. ಸಾರು ಸಾರು, ಆ ಹುಡುಗಿಗೂ ನಿಮ್ಗೂ ನಿಮ್ಗೂ ಆ ಹುಡುಗಿಗೂ ಎಲ್ವೋ ವಿಗೀನ. ಹೌದು ಬಾಬು, ಬಿ ಎ ಓದ್ತಿದ್ದಾಗ ನಾನು ಅವಳು ಬಹಳ ಅನ್ಯೋನ್ಯವಾಗಿದ್ವಿ. ಶರೀರಗಳು ಬೇರೆ ಬೇರೆ ಆಗಿದ್ರು, ಪ್ರಾಣ ಒಂದೇ ಆಗಿತ್ತು. ಸದಾ ನಾನು ರೋಜಿ, ರೋಜಿ ನಾನು. ಬಾನಲಿ ತೇಲುವ
ಜೀವನದಲ್ಲಿ ಯಾರಿಗೂ ಸಿಕ್ಕದೇ ಇರೋ ಸುಖ ನನ್ನದಾಗಿರುತ್ತೆ ರೋಸಿ. ಈ ಪರೀಕ್ಷೆ ಕಾಲೇಜು ಎರಡೂ ಇಲ್ಲದೆ ಹೋಗ್ಬಿಟ್ಟಿದ್ರೆ 24 ಗಂಟೆನೂ ನಿನ್ ಜೊತೆನಲ್ಲಿ ಹೀಗೆ ಇದ್ದು ಬಿಡ್ತಾ ಇದ್ದೆ. ಮೊದಲು ಓದು, ಆಮೇಲೆ ಇದು. ಮೊದಲೇ ಇದ್ದಿಟ್ಕೊಂಡು ಆಮೇಲೆ ಓದ್ಕೊಂಡ್ರೆ ಆಗಲ್ವೇ? ಆಗೋದಿಲ್ಲ ಅಲ್ಲ. ಸರಿ ರೋಸಿ, ನಮ್ ಭವಿಷ್ಯ ಚೆನ್ನಾಗಿರೋದಕ್ಕೆ ಮಾಡ್ಬೇಕಾದ ಕರ್ತವ್ಯ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತೀನಿ. ಶ್ಯಾಮ್, ನನ್ಗಿನ್ ಪರ್ಮಿಷನ್ ಕೊಡ್ತೀರಾ? ಯಾಕೆ ಮನೆಗೆ ಹೋಗಕ್ಕೆ ಇಷ್ಟು ಬೇಗ ಹೋಗಿ ಏನ್ ಮಾಡ್ತೀಯಾ ರೋಸಿ? ಇನ್ನೂ ಸ್ವಲ್ಪ ಹೊತ್ತಿದ್ದೋಗ್ಬಹುದಲ್ಲ. ನೋಡಿ, ಜಾಂಡ್ರಗ್ ಮನೆಗೆ ಹೋಗಿ ಪಾಠ ಓದ್ಕೊಳ್ಳಿ. ಸರಿ ರೋಸಿ, ನಾಳೆ 5 ಗಂಟೆ ಬರ್ತಿದ್ದಾನೆ. ಬರ್ತೀನಿ. ನೀನೇ ಅಲ್ವೇ ನಮ್ಮ ರೋಸಿ? ಹೌದು, ಬನ್ನಿ ಕೂತ್ಕೊಳ್ಳಿ. ನನ್ನ ಹೆಸರು ರಾಮಚಂದ್ರ ಶರ್ಮಾ ಅಂತ. ಶ್ಯಾಮ್ ಸುಂದರನ ತಂದೆ ನಾನು. ಗೊತ್ತಿದೆ. ಹಾಗಾದ್ರೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅಂತಲೂ ನಿನಗೆ ಗೊತ್ತಿರಬೇಕು. ನೀವು ಹೇಳೋದೇನಿದ್ರು ನಿಮ್ಮ ಮಗ ಶ್ಯಾಮ್ ಸುಂದರ ಅವರಿಗೆ ಹೇಳಿ. ನನ್ನ ಮಗ ನನ್ನ ಮಾತು ಕೇಳೋ ಹಾಗಿದ್ರೆ ನಿನ್ನ ಹುಡುಕೊಂಡು ಯಾಕಮ್ಮ ಬರ್ತಾ ಇದ್ದೆ? ನಿನ್ನ ವ್ಯಾಮೋಹದಲ್ಲಿರೋ ಅವನು ನನ್ನ ವಂಶದ ಗೌರವ ಮರ್ಯಾದೆ ಎಲ್ಲ ಮರೆತು ಬಿಟ್ಟಿದ್ದಾನೆ. ಒಂದಿನ ಕತ್ತೆತ್ತಿ ಮಾತಾಡ್ದವನಲ್ಲ, ನಾನು ಹಾಕಿದ ಗೆರೆ ದಾಡ್ದವನಲ್ಲ, ಒಂದಿನ ನನ್ನ ಮನಸ್ಸು ನೋಯಿಸ್ತವನಲ್ಲ, ಅಂಥವನು ಈಗೀಗ ನಿನ್ನಿಂದ ನನಗೆ ದೂರ ದೂರ ಆಗಿ ಹೋಗ್ತಾ ಇದ್ದಾನಮ್ಮ. ನನ್ನ ಸ್ನೇಹ ಬೆಳೆಸಿದ ಮಾತ್ರಕ್ಕೆ ನಿಮ್ಮಗ ನಿಮ್ಮಿಂದ ಯಾಕೆ ದೂರ ಆಗ್ತಾರೆ? ಯೌವನದ ಅಮಲ್ನಲ್ಲಿ ಮೈ ಮರೆತಿರೋ ನಿಮಗೆ ನೀವೇನು ಮಾಡ್ತಿದ್ದೀರಿ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ವಿವೇಚನಾ ಶಕ್ತಿ ಎಲ್ಲಿರುತ್ತೆ? ಶ್ಯಾಮ್ ಸುಂದರನಿಗೂ ನಿನಗೂ ಮಧ್ಯೆ ಅದೆಷ್ಟು ಅಗಾಧವಾದ ವ್ಯತ್ಯಾಸ ಇದೆ ಅನ್ನೋದಾರ ಯೋಚನೆ ಮಾಡಿದ್ದೀರಾ? ನಾನು ಆಸ್ತಿ ಅಂತಸ್ತಿನ ವಿಷಯ ತಗೊಂಡು ಮಾತಾಡ್ತಾ ಇಲ್ಲಮ್ಮ. ನಮ್ಮ ಆಚಾರ ವಿಚಾರಗಳೇ ಬೇರೆ, ನಿಮ್ಮದೇ ಬೇರೆ. ನಮ್ಮ ವ್ಯವಹಾರ, ನಮ್ಮ ಸಂಪ್ರದಾಯ, ನಮ್ಮ ಪೂಜೆ ನಂಬಿಕೆಗಳೇ ಬೇರೆ, ನಿಮ್ಮದೇ ಬೇರೆ. ನಿಮ್ಮ ಸಮಾಜವೇ ಬೇರೆ, ನಮ್ಮ ಸಮಾಜವೇ ಬೇರೆ. ಶ್ಯಾಮ್ ನಿನ್ನನ್ನು ಮದುವೆ ಆದರೆ ತನಗೂ ತಾನು ಹುಟ್ಟಿದ ವಾತಾವರಣಕ್ಕೂ ಎಲ್ಲಕ್ಕೂ ದೂರ ಆಗ್ಬಿಡ್ತಾನೆ. ಭವ್ಯವಾದ ಅವನ ಭವಿಷ್ಯ ಅಂಧಕಾರದಲ್ಲಿ ಮುಳುಗೋಗುತ್ತೆ. ರೋಸಿ, ರೋಸಿ, ನನಗಿರೋನು ಒಬ್ಬನೇ ಒಬ್ಬ ಮಗ. ನನ್ನ ಪ್ರಾಣಾನೇ ಅವನ ಮೇಲೆ ಇಟ್ಕೊಂಡಿದ್ದೀನಿ. ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅವನು ಹಾಳು ಮಾಡಬೇಡ ತಾಯಿ. ಈ ಮುದುಕನ ಮೇಲೆ ಕರುಣೆ ತೋರಿಸು. ಮರ್ತು ಬಿಡು ತಾಯಿ, ಮರ್ತು ಬಿಡು. ಹೇಗೆ ಮರೆಯೋಕ್ ಸಾಧ್ಯ? ಇಬ್ಬರ ಮನಸ್ಸು ಒಂದಾಗಿರೋವಾಗ ಅವನ್ನು ಮರೆತು ಬಾಳೋಕೆ ಹೇಗೆ ಸಾಧ್ಯ ಹೇಳಿ? ನನ್ನ ರಕ್ತದ ಕಣಕಣಗಳಲ್ಲೂ ಅಣುವಣುವಾಗಿ ತುಂಬಿರೋ ಅವರ ನೆನಪಲ್ಲ ಹೇಗೆ ಅಳಿಸಲಿ? ಅವರೇ ನನ್ನ ಬಾಳಿನ ಬೆಳಕಾಗಿರುವಾಗ ಅವನ್ನ ಮರೆತು ನಾನು ಹೇಗೆ ಬದುಕಲಿ ಹೇಳಿ? ಹೇಗೆ ಬದುಕಲಿ ಅಮ್ಮ? ನಿನ್ನ ದುಃಖನ ಅರ್ಥ ಮಾಡ್ಕೊಳ್ಳದಂತ ಅವ್ಯಕಿ ಅಲ್ಲ ನಾನು. ಅಥವಾ ನನ್ನ ಜಡ್ಜಿ ಪದವಿ ಪ್ರತಿಷ್ಠೆಯನ್ನು ಪ್ರದರ್ಶಿಸಿ ನಿನ್ನ ಬೆದರ್ಸಕ್ ಬಂದಿರೋ ಹೊರಟನೂ ಅಲ್ಲ. ನಿನ್ನಲ್ಲಿ ಪುತ್ರ ಭಿಕ್ಷೆ ಬೇಡಕ್ಕೂ ಬಂದಿರೋ ಯಾಚಕ ಅಮ್ಮ ನಾನು.
ಅಮ್ಮ ನೀನು ವಯಸ್ಸಲ್ಲಿ ಚಿಕ್ಕೋಳು ನಿನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬೇಡ್ಕೊಂಡ್ರೆ ನಿನಗೆ ಅಶ್ರೇಯಸ್ಸು ಅದಕ್ಕೋಸ್ಕರವಾಗಿ ಕೈ ಮುಟ್ಟಿ ಬೇಡ್ಕೊತಾ ಇದ್ದೀನಮ್ಮ ದಯವಿಟ್ಟು ಈ ಊರು ಬಿಟ್ಟು ಎಲ್ಲರೂ ಹೊರಟೋಗು ರೋಸಿ ರೋಸಿ ನನಗೆ ಗೊತ್ತು ಇದರಿಂದ ನಿನ್ನ ಹೃದಯದ ಮೇಲೆ ಎಂತ ಆಘಾತ ಆಗುತ್ತೆ ಅಂತ ಹೇಳಿ ಆದ್ರೆ ಏನು ಮಾಡ್ಲಿ ಬೇರೆ ದಾರಿನೇ ಇಲ್ಲ ಎಂಥ ನೋವು ಕಾಲಕ್ಕಿಂತ ಬೇರೆ ವೈದ್ಯನೇ ಇಲ್ಲಮ್ಮ ಸ್ವಲ್ಪ ದಿನ ಹೋಯ್ತು ಅಂತಂದ್ರೆ ನಿನ್ನ ಮನೋವೇದನೆಯೂ ಕಡಿಮೆ ಆಗುತ್ತೆ ನೀನು ಬದುಕೋ ದಾರಿ ತೋರಿಸೋದಕ್ಕೆ ಸಹಾಯವಾಗುತ್ತೆ ನಮ್ಮ ಪ್ರೇಮಕ್ಕೆ ನಮ್ಮ ಪ್ರೇಮಕ್ಕೆ ರೂಪಾಯಿ ಬೆಲೆ ಕಟ್ತಾ ಇದ್ದೀರಾ ಇಲ್ಲಮ್ಮ ದಯವಿಟ್ಟು ಹಾಗೆ ತಿಳ್ಕೊಬೇಡ ಕಣಮ್ಮ ನನ್ನ ಕೈಲಾದ ಮಟ್ಟಿಗೂ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇದ್ದೀನಿ ಅಷ್ಟೇ ತಗೊಮ್ಮ ಮಮ್ಮಿ ಮಮ್ಮಿ ಅಳ್ಬೇಡ ನಿಮ್ ಇಷ್ಟದಾಗಿ ಆಗ್ಲಿ ಈಗಲೇ ನಿಮ್ಮ ದೃಷ್ಟಿಯಿಂದ ದೂರ ಹೊರಟೋಗ್ತೀವಿ ಹಣದಾಸೆ ತೋರಿಸಿ ಮಾತ್ರ ನಮ್ಮನ್ನ ಅವಮಾನ ಮಾಡಬೇಡಿ ಅಮ್ಮ ನೀವು ರೋಜಿ ಮನೆಗೆ ಹೋಗಿದ್ರಾ ಹೌದು ಹೋಗಿದ್ದೆ ಯಾಕೆ ಹೋಗಿದ್ರಿ ಅವಳಿಗೇನು ಹೇಳಿದ್ರಿ ಯಾತಕ್ಕೋಸ್ಕರ ಅವ್ರು ಊರು ಬಿಟ್ಟು ಹೋದ್ರು ಈ ಆವೇಶದಲ್ಲಿ ನಾನು ನಿನಗೇನು ಹೇಳಿದ್ರು ನಿನಗೆ ಅರ್ಥವಾಗೋದಿಲ್ಲ ಮಗು ಅರ್ಥ ಮಾಡ್ಕೊಂಡಿದ್ದೀನಪ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಪ್ಪ ನೀವೇ ಅವ್ರನ್ನ ಊರು ಬಿಟ್ಟು ಓಡಿಸಿದ್ರಿ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಪ್ಪ ಯಾತಕ್ಕೋಸ್ಕರ ಅವ್ರನ್ನ ಊರು ಬಿಟ್ಟು ಓಡಿಸ್ತೀರಿ ನೀವು ಅವರೇನು ಅಪರಾಧ ಮಾಡಿದ್ರೆ ಅಂತ ಊರು ಬಿಟ್ಟು ಓಡಿಸ್ತೀರಿ ನೀವು ನಾನು ನಿನಗೆ ತಂದೆ ಕಣೋ ಮಗು ಮಗು ನಿನ್ ಕಣ್ಣೀರ್ ಹಾಕ್ಬಿಡಪ್ಪ ಕಣ್ಣೀರ್ ಹಾಕ್ಬಿಡಪ್ಪ ನಿನ್ ಕಣ್ಣೀರ್ ಹಾಕಿದ್ರೆ ನನ್ನ ಗುಂಡಿಗೆ ಬೆಂಕಿ ಹಾಕ್ದಾಗ ಆಗುತ್ತೆ ಕಣೋ ನಿನ್ ಕಣ್ಣೀರ್ ಹಾಕ್ಬಿಡಪ್ಪ ಕಣ್ಣೀರ್ ಹಾಕ್ಬಿಡಪ್ಪ ಅಪ್ಪ ನನ್ ಮೇಲೆ ಅಂಥ ಪುತ್ರ ವಾತ್ಸಲ್ಯ ನಿಮ್ಗಿದ್ದಿದ್ರೆ ಈ ದಾರುಣವಾದ ಕೆಲಸ ಯಾಕೆ ಮಾಡ್ತಿದ್ರಿ ನನ್ನ ಹೃದಯದಲ್ಲಿ ಮಾಡದೇ ಇರುವಂತ ಈ ಗಾಯನ ಯಾಕೆ ಮಾಡಿದ್ರಿ ನನಗೆ ಹೇಳ್ದೆ ಕೇಳ್ದೆ ಯಾಕಪ್ಪ ನೀವು ಅವ್ರನ್ನ ನಾನು ಮಾಡಿರೋ ಕೆಲಸ ದಾರುಣವಾದ ಕೆಲಸವೇ ಆದ್ರೆ ದೇವರು ನನಗೆ ಏನ್ ಶಿಕ್ಷೆ ಬೇಕಾದ್ರೂ ವಿಧಿಸ್ಲಿ ನಾನು ಸಂತೋಷದಿಂದ ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ ಹೌದು ನಾನು ನಿನ್ ಕೇಳಲಿಲ್ಲ ತಂದೆಯ ಕರ್ತವ್ಯ ನಿರ್ವಹಣೆ ಕಾರ್ಯದಲ್ಲಿ ಮಗನ ಅನುಮತಿ ಬೇಡಲಿಲ್ಲ ನಿಜಪ್ಪ ನಿಜ ಆದರೆ ಮಗನ ನಿದ್ದೆ ಬಂತೋ ಇಲ್ವೋ ಅಂತ ಹೇಳಿ ಪ್ರತಿ ರಾತ್ರಿಯೂ ಹತ್ತಾರು ಸಲ ವಿಚಾರಿಸೋ ಅಪ್ಪನ ಹತ್ರ ಮಗ ಊಟ ಮಾಡದ್ನೋ ಇಲ್ವೋ ಅಂತ ಹೇಳಿ ನಾಲ್ಕಾರು ಸಲ ವಿಚಾರಿಸೋ ಅಪ್ಪನ ಹತ್ರ ಮಗನ ಕ್ಷೇಮಕ್ಕೋಸ್ಕರವಾಗಿ ಮಗನ ನೆಮ್ಮದಿಗೋಸ್ಕರವಾಗಿ ತನ್ನ ಬದುಕನ್ನೇ ಮೀಸಲಾಗಿಟ್ಟಿರೋ ಜನ್ಮ ಕೊಟ್ಟೋನ ಹತ್ರ ನಾನೊಬ್ಬಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಒಂದು ಮಾತು ನೀನ್ ಅಂದ್ಯೇನು ನೀನು ಮದುವೆ ಮಾಡಬೇಕು ಮನೆಗೊಬ್ಳು ಒಳ್ಳೆ ಸೊಸೆ ಬರಬೇಕು ಗಂಡಹೆಂಡರು ಅನ್ಯೋನ್ಯದಿಂದ ಆನಂದದಿಂದ ನಗನಗುತ್ತಾ ಇರೋದನ್ನ ಕಣ್ ತುಂಬಾ ನೋಡಿ ನಲಿಬೇಕು ಅಂತ ಆಸೆ ಇಟ್ಕೊಂಡಿರೋ ಈ ಮುದುಕನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಲ ಆದರೂ ಪ್ರಯತ್ನ ಪಟ್ಟೇನು ಅಪ್ಪ ನಿಜ ಅಪ್ಪ ನಿಮ್ಗೊಂದ್ ಮಾತು ತಿಳಿಸ್ಬೇಕಾಗಿತ್ತು ಅದ್ ನನ್ ತಪ್ಪು ಒಪ್ಪಿಕೊಳ್ತೀನಿ ಆದ್ರೆ ಯಾವತ್ತಾದ್ರೂ ಒಂದ್ ದಿವಸ ನಿಮಗೆ ತಿಳಿಸ್ತೆ ನಾವು ಮುಂದುವರಿತಿರ್ಲಿಲ್ಲ ಅಪ್ಪ ನನಗೆ ತಿಳುವಳಿಕೆ ಬರೋದಕ್ಕಿಂತ ಮುಂಚೆ ತಾಯಿನ ಕಳ್ಕೊಂಡ ನತದೃಷ್ಟ ನಾನು ಆದ್ರೆ ಅದೇ ಸ್ಥಾನದಲ್ಲಿ ನೀವು ನಿಂತು ಆ ತಾಯಿಯೇ ನೀವಾಗಿ ನಿಮ್ಮ ಸಂಪೂರ್ಣವಾದ ಪ್ರೇಮನ ನನ್ನ ಮೇಲೆ ಎರಡು ನನ್ನನ್ನು ಸಾಕಿ ಸಲಹಿದ್ದೀರಿ ಏನಪ್ಪ ನಮ್ಮ ತಾಯಿ ಕಾಲ್ವಾದ ಮೇಲೆ ನೀವು ಮದುವೆ ಮಾಡ್ಕೋಬಹುದಾಗಿತ್ತಲ್ಲ ಯಾಕಪ್ಪ ಮದುವೆ ಆಗಿಲ್ಲ ಏನಪ್ಪ ಪ್ರೀತಿಸೋದು ಒಂದೇ ಸಲ ತಾನೆ ಪ್ರೀತಿ ಒಂದೇ ತಾನೆ ಅಪ್ಪ ನಾನ್ ನಿಮ್ಮ ಮಗ ತಾನೆ ನಿಮಗಿರೋ ಬುದ್ಧಿ ತಾನೆ ಅಪ್ಪ ನನಗೂ ಇರುತ್ತೆ ಇಷ್ಟು ಮಾತ್ರ ನಿಜ ಅಪ್ಪ ನಿಮಗೋಸ್ಕರ ರೋಜಿನ ಮರೆಯೋದಕ್ಕೆ ಈ ಜನ್ಮದಲ್ಲಿ ನನ್ನಿಂದ ಸಾಧ್ಯ ಇಲ್ಲ
ಅವಳಿಗೋಸ್ಕರ ನಿಮ್ಮನ್ನು ದೂರ ಮಾಡ್ಕೊಳ್ಳೋಕ್ಕೂ ನನ್ನಿಂದ ಸಾಧ್ಯ ಇಲ್ಲಪ್ಪ. ಯಾವತ್ತಾದ್ರೂ ಒಂದ್ ದಿವಸ ನಿಮ್ ಮನಸ್ಸು ಬದಲಾಯಿಸಿ ನೀವು ಅನುಮತಿ ಕೊಟ್ರೆ ಮಾತ್ರ ಅವಳು ಎಲ್ಲಿದ್ರು ಹುಡುಕಿ ಕರ್ಕೊಂಡು ಬಂದು ಅವಳನ್ನೇ ಮದುವೆ ಆಗ್ತೀನಿ. ಇಲ್ಲಿದ್ರೆ ಇಲ್ಲದೇ ಇದ್ರೆ ಅಷ್ಟೇ ನನ್ನ ಬಾಳ ಇಷ್ಟ ಅಪ್ಪ. ಹಾಗಾದ್ರೆ ಕಡೆ ತನಕ ನಿನ್ನ ಮದುವೆನೇ ಆಗೋದಿಲ್ವೇ? ನನ್ನನ್ನು ಕ್ಷಮಿಸಿ ಬಿಡಿ ಅಪ್ಪ. ಇದೇ ನನ್ನ ಕಥೆ. ಟ್ರೋಲವು ಟ್ರೋಲವು ಸಾರು, ನಿಜವಾದ ಪ್ರೇಮ ಯಾವಾಗಲೂ ಜಯಿಸುತ್ತೆ. ಡೋಂಟರಿ ಡೋಂಟರಿ. ಬಾಬು, ನೀವು ಯಾವಾಗಲೂ ಇಂಥ ಅವಸ್ಥೆಗೆ ಸಿಕ್ಕಾಕೊಂಡಿಲ್ಲ ಅಲ್ವೇ? ನಾನು ಸಿಕ್ಕಾಕೊಂಡಿದ್ದೆ, ಆದ್ರೆ ಅಲ್ಲಲ್ಲೇ ಕೈ ಬಿಟ್ಟು ಬಿಟ್ಟೆ. ಪ್ರೀಮಿಯಲ್ಸ್ ಪ್ರೀಮಿಯಲ್ಸ್ ನೀನಾ? ನಾನೆಲ್ಲ ಪ್ರೀಮಿಯಲ್ಸ್ ತಿಳ್ಕೊಂಡ್ಬಿಟ್ಟಿದ್ದೆ. ತಗೊಂಡ್ರಪ್ಪ ಹೋಗು ಸಾರು. ಹೋಗಿ ಬೇಗ ಡ್ರೆಸ್ ಮಾಡ್ಕೊಂಬನ್ನಿ, ಹೊರಗಡೆ ಹೋಗಿ ಬರೋಣ. ಅಯ್ಯೋ, ನನ್ನ ಅಂಡರ್ವೇರ್ಸ್ ಬನಿಯನ್ಸು ಎಲ್ಲ ಬಾತ್ರೂಮ್ಸ್ ಅಲ್ಲಿ ಇದೆ, ಎಲ್ಲ ಅಲ್ಲೇ ಬದಲಾಯಿಸ್ಕೊಂಡ್ ಬಂದ್ಬಿಡ್ತೀನಿ. ಒಂದ್ ಲಿಮಿಟ್, ಒಂದ್ ಲಿಮಿಟ್, ಒಂದ್ ಲಿಮಿಟ್. ಹಾ ಹೌದು ಹೌದು, ಅಂತೂ ನಾನು ಎಷ್ಟು ದಿವಸ ಇರ್ತೀನಿ ಅಂತ ಗೊತ್ತಿಲ್ಲ. ನಾನು ಇರೋಷ್ಟು ದಿವಸ ಒಂದು ಕಾರ್ ಬೇಕು. ಎಸ್ ಎಸ್, ಪ್ರೈವೇಟ್ ಕಾರ್. ನಾನು ಏನು ಬೇಕಾಗಿಲ್ಲ, ಡ್ರೈವರ್ ಏನು ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು. ಉದಾಸೀನವಾಗಿದ್ದೀಯ? ನಿನ್ನ ಮನಸ್ಸು ನೋವು ಕಾರಣ ಏನು ಅಂತ ನನ್ನ ಹತ್ರ ಹೇಳ್ಕೊಡ ರೋಜಿ. ಇವತ್ತು ನನ್ನ ಪರಿಸ್ಥಿತಿ ಏನು ಅಂತ ನೀನು ಅರ್ಥ ಮಾಡ್ಕೊಂಡಿದ್ದೀಯ? ಇಲ್ಲ, ನಾನು ಒಂಟಿ, ಏಕಾಂಗಿ. ನಮ್ಮ ತಂದೆಯವರು ನನ್ನ ಯೋಚನೆಯಿಂದಲೇ ಕೊರಗಿ ಕೊರಗಿ ಈ ಲೋಕನೇ ಬಿಟ್ರು. ರೋಜಿ, ನೀನಲ್ಲದೆ ಇನ್ನೊಂದು ಹೆಣ್ಣನ್ನ ಕಣ್ಣೆತ್ತು ಕೂಡ ನೋಡಲ್ಲ ಅಂತ ನಮ್ಮ ತಂದೆಯವ್ರ ಹತ್ರ ಆಣೆ ಮಾಡಿದೆ. ಆವತ್ ನಿಂದು ನಿನ್ನ ಎಷ್ಟು ಹುಡುಕದೆ ಎಲ್ಲೆಲ್ಲ ಅಲ್ಲದೆ ಗೊತ್ತಾ? ಸದ್ಯ ಇಷ್ಟು ವರ್ಷಗಳ ಮೇಲಾದ್ರೂ ಸಿಕ್ಕಿದೆಯಲ್ಲ ನಿಮಗೆ. ಈಗ ಸಿಕ್ಕಿರೋದು ಹಿಂದಿನ ರೋಜಿ ಅಲ್ಲ, ಆ ರೋಜಿ ಯಾವತ್ತೇ ಸತ್ತೋದು. ನನ್ನ ರೋಜಿ ನಾನು ಖಂಡಿತ ಸಾಯೋದಕ್ಕೆ ಬಿಡೋದಿಲ್ಲ. ಪಾಷಾಣವಾಗಿದ್ರೂ ಪುನಃ ಪ್ರಾಣ ಪಡ್ಕೊಳ್ಳೋ ಹಾಗೆ ಮಾಡ್ತೀನಿ. ನನ್ನ ನಾನು ಮಾಡ್ತೀನಿ. ಒಳಗಿದ ಗುಲಾಬಿಗೆ ವರ್ಣ ಕೊಡೋಕ್ಕಾಗುತ್ತೆ, ಪರಿಮಳ ತುಂಬೋಕ್ಕಾಗುತ್ತೆ. ರೋಜಿ, ಚೆನ್ನಾಗಿದ್ದೀರಮ್ಮ? ನೀನ್ ಚೆನ್ನಾಗಿದ್ದೀಯಪ್ಪ. ನಿಮ್ಮ ಆಶೀರ್ವಾದ. ರೋಜಿ ನೆನ್ನೆಯಿಂದ ಯಾಕೋ ಹೀಗೆ ಇದ್ದಾಳಪ್ಪ. ನಾನು ಕಂಡಿದ್ದೆ ಅಂತ ಹೇಳಿದ್ಲ? ಹೇಳಿದ್ಲು. ಅವಳ ಮಾತು, ಕಥೆ, ರೀತಿ ನೀತಿ ಏನೋ ವಿಚಿತ್ರವಾಗಿದೆ. ಯಾಕೆ ಹೀಗಿದ್ದಾಳೆ, ಏನ್ ಸಮಾಚಾರ? ನಿಮ್ ತಂದೆ ಬಂದು ರೋಜಿ ಹತ್ರ ವಾದ ಮಾಡಿದ್ದು ನಿಮ್ಗೆ ಗೊತ್ತಾ? ಶಾ ಗೊತ್ತಮ್ಮ. ಅದಕ್ಕೋಸ್ಕರನೇ ಅವ್ರನ್ನ ಕಾಡಿ ಬೇಡಿ ಕಣ್ಣೀರು ಸುರಿಸಿ ನಿಮ್ ಮನೆಗೆ ಓಡೋಡು ಬಂದೆ. ನೀವು ಯಾರು ಇರ್ಲಿಲ್ಲ, ಎಲ್ಲಿ ಹೊರಟು ಹೋದ್ರಿ? ನಾವು ಆವತ್ತೇ ಊರ್ ಬಿಟ್ಟು ಹೊರಟೋದು. ಒಂದು ದಿವಸ ರಾತ್ರಿ ರೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟು, ದೇವ್ರ ದಯೆಯಿಂದ ಆ ಗಂಡಾಂತರದಿಂದ ಪಾರಾದ್ರು. ಆತ್ಮಹತ್ಯೆ ಮಾಡ್ಕೊಳ್ಳೋದು ದೊಡ್ಡ ಅಪರಾಧ ಅಂತ ಪೊಲೀಸ್ ಕೇಸಲ್ಲಿ ಸಿಕ್ಕು ಬಿದ್ದು, ಆಗ ದೇವರು ಬಂದಾಗ ಬಂದ್ರು. ಈ ಹೋಟೆಲ್ ಮ್ಯಾನೇಜರ್ ಪ್ರಸಾದ್ ಸ್ವಂತ ಹಣ ಖರ್ಚು ಮಾಡಿ ಕೇಸನ್ ಗೆದ್ದಿದ್ದು ಅಲ್ಲದೆ ತಮ್ಮ ಹೋಟೆಲ್ನಲ್ಲಿ ಕೆಲಸನೂ ಕೊಟ್ಟರು. ಅವರ ಋಣಾನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲಪ್ಪ. ಅಮ್ಮ, ಒಂದು ಮಾತು ಕೇಳ್ತೀನಿ, ಈ ಹೋಟೆಲ್ ಮ್ಯಾನೇಜರ್ಗೂ ರೋಜಿಗೂ ಏನಾದರೂ ಅಂತದ್ದೇನು ಇಲ್ಲ ಅಂತ ನಿರ್ಭಯ ಪ್ರಮಾಣ ಮಾಡಿಕೊಡ್ತೀನಿ. ರೋಜಿಗೆ ಅಣ್ಣನ ಸಮಾನ, ತುಂಬಾ ಒಳ್ಳೆ ಮನುಷ್ಯಪ್ಪ. ಅಮ್ಮ, ನಾನೊಂದು ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ. ಅದು ಮುಗಿದ ತಕ್ಷಣ ರೋಜಿಗಿರೋ ಸಂಕೋಚ ಭಯ ಎಲ್ಲ ಹೋಗೋ ಹಾಗೆ ಮಾಡಿ ನಾನು ಅವಳ ಮದುವೆ ಆಗ್ತೀನಿ. ನೀವೇನು ಯೋಚನೆ ಮಾಡಿದ್ರಿ? ನಾನು ಬರ್ತೀನಿ.
ರೋಸಿ ನಾನು ಬಾಯ ತೆಗಿಯಲ್ಲ. ಈ ಪಿಸ್ತೂಲ್ ಆ ಕಡೆ ತೆಗೀರಿ, ಮರ್ತು ಬೆರಳಾಡಿಸ್ತಾನೆ ಧಮಾರ್. ಹೇಳು, ಇಲ್ಲಿ ಏಕೆ ಬಂದೆ? ಶೋಕಾಗಿ ಎಂಜಾಯ್ ಮಾಡಕ್ಕೆ. ನಿಜ ಹೇಳು. ಹೇಳ್ತೀನಿ, ದೂರ ದೂರ ಹೇಳು. ಆ ಹುಡುಗಿ ನೆಡ್ಕೊಡಕ್ಕೆ. ಯಾವ ಹುಡುಗಿ? ಅವತ್ತು ರೈಲಲ್ಲಿ ನನ್ನ ಪ್ರಾರಬ್ಧ ಕರ್ಮ ಗಂಟು ಬಿದ್ದಲ್ಲ ಆ ಗುಬೇನ. ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್. ಆ ಶ್ರೀಮತಿ ಹುಡುಗಿ ನಿಮ್ಮ ಹುಡುಗಿ ಅಂತ ಗೊತ್ತಾಗ್ಲಿಲ್ಲ. ದಯವಿಟ್ಟು ಶ್ರೀಮಾನು ನಿಮ್ ಪಿತ್ತೂರಿನ ಆ ಕಡೆ ತಿರುಗಿಸಿ ಎದೆ ಒಡ್ಕೊಳ್ತಾ ಇದೆ. ಆ ಹುಡುಗಿನ ಹಿಡ್ಕೊಡ್ತೀಯಾ? ವಾ, ಇಲ್ಲ ಇಲ್ಲ, ನನ್ನ ಮಾತ್ರ ಕೊಲ್ಬೇಡಿ. ಮೊದಲು ಇಲ್ಲಿಂದ ಜಾಗ ಬಿಡು. ಬಿಡ್ತೀನಿ, ಜಾಗ ಬಿಡ್ತೀನಿ, ನಿಮ್ ತಲೆ ಮೇಲೆ. ನಾನು ಇಲ್ಲಿಗೆ ಬಂದಿದ್ದನ್ನ ಯಾರಿಗಾದರೂ ಹೇಳಿದ್ರೆ ತೀರಿಸಿ ಬಿಡ್ತೀನಿ. ಏನದು, ಯಾರ್ದು ಕೂತ್ಕೊಂಡಿದ್ದು? ನಾನೇ ನಾನೇ. ಈಗ ರೂಮ್ಸ್ ಅಲ್ಲಿ ಒಬ್ಬ ಇರ್ತೀನಲ್ಲ, ಯಾರಾದ್ರೂ ಕೊಳಗಾರ ಬಂದ್ಬಿಟ್ರೆ ಅವ್ನಿಗೆ ಹಿಡಿಯೋದು ಹಾಗೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಲ್ರಿ, ಬಟ್ಟೆಗಳೆಲ್ಲ ಲಗ್ಗೆ ಆಗ್ಬಿಟ್ಟಿವೆ, ದೌತ್ಕೊಂಡಿದ್ದೀರಿ. ಏನ್ ಸಮಾಚಾರ? ಅದೇ, ಬಾಯಿ ಒಣಗೋಗ್ಬಿಡ್ತಲ್ಲ, ನೀರ್ ಕುಡಿಯೋಣ ಅಂತ ಊಜೆ ಇರ್ತದೆ, ಬಟ್ಟೆ ಮೇಲೆಲ್ಲ ನೆನ್ಬಿಟ್ಟು. ಕೊಳಗಾರ ನಮ್ ಹಿಂದೇನೆ ಸುತ್ತಾ ಇದ್ದಾನೆ ಅನ್ನೋದು ಗ್ಯಾರಂಟಿ. ನೀವು ನೋಡಿದ್ರ ಸಾರು? ಇಲ್ಲ, ಆ ತರಹ ಸೂಚನೆಗಳು ಕಂಡು ಬರ್ತಾ ಇದೆ ಅಂತ ಹೇಳಿದೆ. ನೋಡಿ ಬಾಬು, ನೀವು ಮಲ್ಕೊಳ್ಳುವಾಗ ಬಾಗಿಲು ಬೀಗ ಹಾಕೊಂಡು ಮಲ್ಕೊಳ್ಳಿ. ಬಾಬು, ಊಟ ಮಾಡಿದ್ರೆ ನೀವು? ಇಲ್ಲ ಇಲ್ಲ. ಯಾಕ್ರೆ ಊಟ ಮಾಡಿ ಮಲ್ಗಿ. ಬರಲ್ಲ ನಾನು. ನಾನಲ್ಲ, ನನ್ನ ಸ್ನೇಹಿತ. ತಕ್ಷಣ ಇಲ್ಲಿಂದ ಹೊರಟೋಗು. ಇದ್ರೆ ಸಾಯ್ತೀನಿ, ನಾನಿರಲ್ಲ, ಹೋಗ್ತೀನಿ ಹೋಗ್ತೀನಿ. ಹಾಕ್ಬಿದ ಹಾಕ್ತಾ ಹಾಗೆ ಇದೆ. ಒಳಗೆ ಯಾಕೆ ಬಂದ ಬೋಡ್ಕೊಂಡ? ಅಪ್ಪಪ್ಪ, ಇವನ್ ಡೇಂಜರು, ಬಹಳ ಡೇಂಜರು. ನನ್ಗೆ ಯಾಕಪ್ಪ ಗ್ರಾಚಾರ? ನಾನು ಇಲ್ಲಿರಲ್ಲ, ನಾನು ಇಲ್ಲಿರಲ್ಲ, ಊರ್ಗೆ ಹೋಗ್ತೀನಿ. ಎಷ್ಟು ಹೋಗ್ತೀನಿ? ಎಲ್ಲಿಗೆ ಹೋಗ್ತಾ ಇದೀಯಾ? ಏನ್ ಅಪರಾಧ ಮಾಡಿದೆ ಅಂತ ಪರಾರಿ ಆಗ್ತಾ ಇದೀಯಾ? ನೀನು ಓಡಿ ಹೋದ್ರೆ ಪೊಲೀಸ್ನವ್ರು ಬಿಟ್ಟು ಬಿಡ್ತಾರೇನು? ಪಾತಾಳ ಹೊಕ್ರು ಭೇತಾಳ ಹಿಡ್ಕೊಂಡು ಬಂದು ಬೆನ್ನು ಮುಳೆ ಮುರಿದೆ ಮುರಿತಾರೆ. ಬಾಬು ರಾಜೇಂದ್ರ ಪ್ರಸಾದ ವೆಂಕಟಗಿರಿಜಾ ರಮಣ ತಿಪ್ಟೂರು,
ಇಷ್ಟು ಉದ್ದವಾದ ಹೆಸರಿಟ್ಟುಕೊಂಡು ಯಾವನೋ ಒಬ್ಬ ಬೋರ್ಡ್ಗುಂಡ ಹೆದರಿಸ್ತಾ ಅಂತ ಹೆದರ್ಕೊಂಡು ಓಡೋಗೋದಕ್ಕೆ ನೀನು ನಾಚಿಕೆ ಆಗಲ್ಲ? ಗಂಡಸಲ ನೀನು ಧೈರ್ಯ ತಂದುಕೋ, ಪೊಲೀಸ್ನವ್ರು ಸಹಾಯ ಮಾಡು, ಕಳ್ಳರನ್ನ ಕೊಲೆಗಾರನ್ನ ಹಿಡಿ, ಚಚ್ಚು, ಚಟ್ನಿ ಮಾಡು. Thank you.
ನಾನು ಸರ್ವ ಆ ಬೋರ್ಡ್ ಗುಡಿಲ್ಲೇ ಇದಾನೆ ಮಜಾ ಮಾಡ್ತೀನಿ ಬೇಕು ಏನಾಯ್ತು ಅಂತ ಹೇಳಿ ಸಾರು ಎದೆ ಒಡಿತು ನೆತ್ತಿ ಸಿಡಿತು ಪ್ರಾಣ ಹೋಯ್ತು ನಾನು ಇಲ್ಲಿರಬಾರ್ದು ತೀರ್ಮಾನ ಮಾಡಿಬಿಟ್ಟಿದೀನಿ ನಾನು ಇವತ್ತೆ ತಿಪ್ಪಿನ ಎತ್ಬಿಡ್ತೀನಿ ಸಾರು ಸಾರು ನೋಡಿ ನಮ್ಮ ಅಪ್ಪನ ಸೇರ್ಕೊಂಡು ಐದು ಜನ ಅಣ್ಣತಮ್ಮದ್ರಿಗೆ ನಾನು ಒಬ್ಬನೇ ಮಗ ಸಾರು ಇನ್ನೊಂದು ಲಿಮಿಟ್ ನಾನು ಇಲ್ಲಿದ್ರು ನನ್ನ ಪ್ರಾಣ ಕಪಾಯ ಲಿಮಿಟ್ ನಿಮ್ ರೂಮ್ ಅಲ್ಲಿ ಲೈಟ್ ಉರಿತಾ ಇದ್ದ ನೋಡಿದೆ ಅನುಮಾನ ಆಯ್ತು ಒಳಗಡೆ ಬಂದ ರೂಮ್ ನಲ್ಲಿ ಲೈಟ್ ಉರಿತಿದ್ ನೋಡಿದ್ರೆ ಇವನ ನನ್ನ ಎದೆ ಒಳಗಿನ ಲೈಟ್ ನಾ ಫೀಜ್ ಹೋಗಿದ್ದೀವಿ ನೋಡಿದ್ರೆ ಸಾರು ಯಾಕ್ರೆ ಹೆದರ್ಕೋತೀರಿ ನಿಮ್ ಪ್ರಾಣಿ ಬದಲಾಗಿ ನನ್ನ ಪ್ರಾಣ ಕೊಡ್ತೀನಿ ಅಯ್ಯೋ ನನ್ನ ಪ್ರಾಣ ಹೋಗುವ ನಿಮ್ ಪ್ರಾಣ ತಗೊಂಡು ನಾನೇನ್ ಮಾಡ್ಲಿ ಸಾರು ನೋಡಿ ಬಾಬು ನಿಮ್ ಹಿಂದ್ಗಡೆ ಬೇಕಾದಷ್ಟು ಪೊಲೀಸ್ ಬಲ ಎಲ್ಲ ಇದೆ ನಿಮ್ಗೊಂದ್ ಚೂರು ಅಪಾಯವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಸರಿ ಏನು ಹೇಳಿ ಸಾರು ಆಗ ನೀವು ಇಲ್ಲಿಗೆ ಬಂದಿದ್ದಲ್ಲ ಆಗ ಅವನು ಇಲ್ಲಿದ್ದ ಸಾರು ಯಾವ ಅವನೇ ಗುಂಡು ಬೋರ್ಡ್ ಗುಂಡು ಅವತ್ತು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಂದ ನಮ್ಮನ್ನು ಫಾಲೋ ಮಾಡ್ದ ನೋಡಿ ಅವನೇ ಅವನು ಬಂದಿದ್ದೆ ಪಿಸ್ತೂಲ್ ಗುಂಡ ನನ್ನ ಎದೆಗೆ ಇಟ್ಬಿಟ್ಟಿದ್ದೆ ಏ ಆ ಹುಡುಗಿನೇನಾದ್ರೂ ನೀನು ಹಿಡ್ಕೊಟ್ಬಿಟ್ರೆ ನಿನ್ನ ಡಮಾರ್ಸ್ಬಿಡ್ತೀನಿ ಆ ಸಾರು ನಾನು ಇಲ್ಲಪ್ಪ ದಮ್ಮಯ್ಯ ನಿನ್ ತಂಕ ನಾನು ಬರಲ್ಲ ಅಂದ್ಮೇಲೆ ಬಿಟ್ಬಿಟ್ಟ ಸಾರು ಸಾರು ಆ ಮೃತ್ಯುಂಜಯ ರಾವನೇ ಡಮಾರನಿಸ್ತವನಿಗೆ ಈ ಗುಬ್ಬಚ್ಚಿ ಒಂದ್ ಲೆಕ್ಕಾನೆ ಸರಿ ಈ ವಿಷಯ ಮೊದಲು ಯಾಕೆ ನನಗೆ ಹೇಳಲಿಲ್ಲ ನೀವು ಅಯ್ಯೋ ಆಗಲೇ ಹೇಳ್ಬಿಟ್ಟಿದ್ರೆ ಆ ಬೋರ್ಡ್ ಗುಂಡು ಪಿಸ್ತೂಲ್ ಗುಂಡು ನನ್ನ ಎದೆ ಗುಂಡಿಗೆ ಹೊಡೆದು ಬಿಡ್ತಿತ್ತಲ್ಲ ಸರಿ ನಾವು ಹುಡುಕ್ತಾ ಇರೋ ದುರ್ಮಾರ್ಗಿಗಳು ಇಲ್ಲಿದ್ದಾರೆ ಅಂತ ಹಾಗಾಯ್ತು ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ ಅನ್ನೋ ವಿಷಯ ಅವರು ತಿಳಿದ ಹಾಗೂ ಆಯ್ತು ನೋಡಿ ಮಿಸ್ಟರ್ ಬಾಬು ನಾವು ಈ ಕಳ್ಳರಿಗೆ ಹೆದರ್ಕೊಂಡು ಈ ಊರ್ನ ಬಿಟ್ಟು ಹೋದ್ರೆ ಏನ್ ಸಾಧಿಸ್ತಾಗಾಯ್ತು ಧೈರ್ಯವಾಗಿ ಎದುರಿಸಬೇಕು ಅವನ್ ಹಿಡಿಬೇಕು ಶಿಕ್ಷಿಸಬೇಕು ಬುದ್ಧಿ ಕಲಿಸಬೇಕು ನೋಡಿ ಸತ್ಯ ಧರ್ಮ ಇವುಗಳು ಯಾವತ್ತೂ ಸಾವಿಲ್ಲ ನಿರ್ಭಯವಾಗಿ ಅಯ್ಯೋ ನೀವೇನೋ ನಿರ್ಭಯವಾಗಿರು ಅಂತ ಹೇಳ್ತೀರಾ ಸಾರು ನಾನು ಈ ರೂಮ್ನಲ್ಲಿ ಹೆಂಗಿರ್ಲಿ ಅಲ್ಲ ಹಾಕದ್ ಬೀಗ ಹಾಕ್ದಂಗೆ ಇದೆ ಆ ಬೋರ್ಡ್ ಗುಂಡಿದ್ ಹೆಂಗ್ ಬಂದ ಹೌದು ಬೀಗ ಹಾಕಿದ್ಮೇಲೆ ಹ್ಯಾಗ್ ಬಂದ ನಿಲ್ಲಿಗೆ ಅನುಮಾನ ಬರುತ್ತೋ ಇಲ್ವಾ ಸಾರು ಸಾರು ನಾನು ಮಾತ್ರ ಈ ರೂಮ್ ಇದ್ರಲ್ಲ ನಾನು ನಿಮ್ ರೂಮ್ಗೆ ಬಂದ್ಬಿಡ್ತೀನಿ ನಡೀರಿ ಧೈರ್ಯವಾಗಲಿ ಯಾಕೆ ಹೀಗೆ ನಡೀತಾ ಇದ್ದೀರಿ ಗಂಡಸು ನೀವು ಏನ್ರಿ ಯಾಕ್ರಿ ಶಬ್ದ ಮಲಗಿ ನಾನ್ ಸೋಫಾ ಮಲ್ತೀನಿ ದೊಡ್ಡವರು ನೀವು ಮಲ್ಕೊಳ್ಳಿ ನಾನು ಪರವಾಗಿಲ್ಲ ರೀ ನೋಡ್ರಿ ಬಾಬು ನೀವು ಮಲ್ಕೊಂಡಿ ನೀವು ಮಲ್ಕೊಳ್ಳಿ ನಾನು ಮನೆ ಮಾಡ್ತೀನಿ ಇನ್ ತಗೊಳ್ಳಿ ಹೊತ್ಕೊಳ್ಳಿ ಸಾರು ಸಾರು ನಾನು ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡಿ ಸಾರಿ ನಿಮ್ಮನ್ನೇ ಕಾಯ್ಕೊಂಡು ಕೂತಿದ್ದೀನಲ್ರಿ ನಾನು ನಿದ್ರೆ ಮಾಡಿದೆ ಮಲ್ಕೊಳ್ಳಿ ಧೈರ್ಯ ಮಲಗಿ ನಾವು ಮಲ್ಕೋತೀನಿ ನಾವು ಮಲಗಿದಾಗ ನಾನು ಬಿಟ್ಬಿಟ್ಟು ಹೋಗ್ಬೇಡಿ ನಿಮ್ ದಮ್ಮ Thank you.
ಬೊಂಬಾಯಿ ಬಿಳಿ ಚಳಿ ಚಳಿಸಿದವು ಅಂದಿದೆ ಮದರಾಸುರೇಸು ಬಳಸವಕು ಅಂದಿದೆ ಬೊಂಬಾಯಿ ಬಿಳಿ ಚಳಿ ಚಳಿಸಿದವು ಅಂದಿದೆ ಮದರಾಸುರೇಸು ಬಳಸವಕು ಅಂದಿದೆ ಮೈಸೂರು ಪ್ಯಾಲೆಸ್ ಮೈಸೂರು ಪ್ಯಾಲೆಸ್ ಯಾರಿ ಕಣ್ಣು ನಿನ್ನೆ ಕೂಗುತ್ತಿದೆ ನಿನ್ನಂದ ಕಂಡು ಸನ್ನೆ ಮಾಡುತ್ತಿದೆ ಗುಲಾಬಿ ಕೆನ್ನೆ ನಿನ್ನೆ ಕಾಯುತ್ತಿದೆ ಮನಸ್ಸೆ ಬಯಸಿ ಹಾಡು ಶೋಭಿ ಕರೆಯುತ್ತಿದೆ ಜೊತೆ ಕಲಿಯೋಣ ಅಂದಿದೆ ಪ್ಯಾರಿಸ್ ಫ್ಯಾಷನ್ ಕಲಿಯೋಣ ಅಂದಿದೆ ವ್ಯಾಪಾರ ದೇಶ ಜೊತೆ ಕಲಿಯೋಣ ಅಂದಿದೆ ಪ್ಯಾರಿಸ್ ಫ್ಯಾಷನ್ ಕಲಿಯೋಣ ಅಂದಿದೆ ಸ್ವಿಟ್ಜರ್ಲ್ಯಾಂಡ್ ಸ್ಕೇಟಿಂಗ್ ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಸ್ಕೇಟಿಂಗ್ ಲ್ಯಾಂಡ್ ನೋಡದೈ ಕಂಡು ಕಂಡೆ Thank you.
ಕಂಟ್ರೋಲ್ ರೂಮ್. ನಾನು ಹೋಟೆಲ್ ಸುವರ್ಣ ಇಂದ ಮಾತಾಡ್ತಾ ಇದ್ದೀನಿ. ರೂಮ್ ನಂಬರ್ 8. ಗೊತ್ತಾಯ್ತಲ್ಲ ಬಾಬುನ್ ಯಾರೋ ಹೊತ್ಕೊಂಡು ಹೋಗಿದ್ದಾರೆ. ಕಾರ್ ನಂಬರ್ ನೋಟ್ ಮಾಡ್ಕೊಳ್ಳಿ. MSP 1115. Go on. Change the car. MSP 1115. Yes, sir. ಕಾರಲ್ಲಿ ನಡಿ. ವಿಚಿತ್ರವಾಗಿದೆ, ತುಂಬಾ ವಿಚಿತ್ರವಾಗಿದೆ. ಯಾರೋ ನಮ್ಮ ಹೋಟೆಲ್ ಕೆಟ್ಟ ಹೆಸರು ತಂದು ನಮ್ಮ ವ್ಯಾಪಾರ ಎಲ್ಲ ಕೆಡಿಸ್ಬೇಕು ಅಂತ ಈ ತರ ಮಾಡ್ತಾ ಇದ್ದಾರೆ. ನಮ್ಮ ಹೋಟೆಲ್ ಹಿಸ್ಟ್ರಿನಲ್ಲೇ ಈ ತರ ನಡೆದಿಲ್ಲ ಸರ್. ಐ ಸಿ. ನಿಮ್ಮ ಹೆಸರು? ಶ್ಯಾಮ್ ಸುಂದರ್. ಮದ್ರಾಸ್ ಏನ್ ಕೆಲಸ ಮೇಲೆ ಬಂದಿದ್ದೀರಿ? ಮೆಡಿಕಲ್ ರೆಪ್ರೆಸೆಂಟೇಟಿವ್ ನಾನು. ಮಿಸ್ಟರ್ ಬಾಬು, ನಮ್ಮೂರ್ನವರೇ ಪಾಪ ಮದ್ರಾಸ್ ನೋಡ್ಬೇಕು ಅಂತ ಹೇಳಿದ್ರು, ಕರ್ಕೊಂಡ್ಬಂದೆ. ಸರಿ, ಬಂದು ಒಂದು ಡೀಟೇಲ್ ರಿಪೋರ್ಟ್ ಬರ್ಕೊಟ್ರಿ ಸರ್. ಈ ದ್ರೋಹ ಮಾಡಿರೋ ಗುಂಡಾಗಳನ್ನ ಹೇಗಾದ್ರೂ ಮಾಡಿ ಹಿಡಿದು ನಮ್ಮ ಹೋಟ್ಲಿಗೆ ಬರೋ ಅಂತ ಕೆಟ್ಟ ಹೆಸರನ್ನ ತಪ್ಪಿಸ್ಬೇಕು ಸರ್. ಆಲ್ ರೈಟ್, ಬನ್ನಿ ಮಿಸ್ಟರ್ ಶ್ಯಾಮ್. ಕಾರ್ ಡ್ರೈವರ್ ಇವನೇ ಸರ್. ನಿಜ ಹೇಳಿದ್ರೆ ಬದುಕು ಹೊರಗಡೆ ಹೋಗ್ತಿ, ಇಲ್ದಿದ್ರೆ. ನಾನು ಹೇಳೋದೆಲ್ಲ ನಿಜಾನೇ ಸರ್. ಮೊನ್ನೆ ಸೆಂಟ್ರಲ್ ಸ್ಟೇಷನ್ ಇಂದ ನಮ್ಮನ್ನು ಫಾಲೋ ಮಾಡಿದ್ದು ನಿನ್ನ ಕಾರ್ ತಾನೇ? ಅಲ್ಲ ಸರ್. ಆ ಕಾರ್ ಬೇರೆ ಯಾರಾದ್ರೂ ಉಪಯೋಗಿಸ್ತಾರ? ಇಲ್ಲ ಸರ್, ನಾನೊಬ್ಬನೇ. ಹಾ ಸರಿ, ಈಚೆಗೆ ಯಾವಾಗ ಆ ಕಾರ್ ತಗೊಂಡು ಬೀಚ್ಗೆ ಹೋಗಿದ್ದೀಯ? ಇಲ್ಲ ಸರ್. ನಿನ್ನ ರಾತ್ರಿ ಹೋಟೆಲ್ ಸುವರ್ಣ ನಿನ್ನ ಕಾರ್ ತಗೊಂಡ್ಬಂದಿರ್ಲಿಲ್ಲ? ಇಲ್ಲ ಸರ್, ನನ್ನ ಮಾತು ನಂಬಿ. ನೀವು ಹೇಳ್ತಾ ಇರೋದು ಯಾವುದೋ ಗೊತ್ತಿಲ್ಲ. ರ್ಯಾಸ್ಕಲ್, ಒಳ್ಳೆ ಮಾತೆಲ್ಲ ಬೇಕಲ್ಲ ನೀನು. ಹಾಕೊಳ್ರಿ ನೀನು. ಡೆಫಿನೆಟ್ಲಿ ಡ್ರೈವರ್ ಆ ಕಳ್ಳರಿ ಗ್ಯಾಂಗ್. ನನಗೆ ಈ ಹೋಟೆಲ್ ಮೇಲೆ ತುಂಬಾ ಅನುಮಾನ. ನನಗೂ ಹಾಗೆ ಅನಿಸ್ತಾ ಇದೆ ಸರ್. ಈ ಕೊಲೆಗೆ ಸಂಬಂಧಪಟ್ಟ ಹುಡುಗಿನ ಕಂಡು ಹಿಡಿಬೇಕು ಅಂತ ಬಾಬನ ಜೊತೆಲಿ ಕರ್ಕೊಂಡ್ಬಂದೆ. ಈ ಕಳ್ಳರು ಗುಂಪು ಅವನ್ನೇ ಹೊತ್ತು ಹಾಕ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಇದನ್ನು ಕಂಡು ಹಿಡಿಬೇಕಲ್ಲ ಇವಾಗ. ನೀವೇನು ಯೋಚನೆ ಮಾಡಿಬಿಡಿ ಸರ್. ಬಾಬು ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಕಳಿಸಿ, ಈಗ ಎಲ್ಲ ಸ್ಟೇಷನ್ಗೂ ಮೆಸೇಜ್ ಕಳಿಸ್ಬಿಡ್ತೀನಿ ಸರ್. ಎಷ್ಟು ಗುಡ್. ಏನಂದೆ? ಏನು ಅನ್ಲಿಲ್ಲ ತಾಡು, ಏನ್ ತಡೆಯಿಲ್ಲ. ಅದೇ ನಾಲ್ಗೆ ಸ್ವಲ್ಪ ತೊದರ್ತು ಅಷ್ಟೇ. ನಿಮ್ಮೂರಿಗೆ ಹೋಗದೆ ಇದ್ರೆ ಕೊಂದು ಬಿಡ್ತೀನಿ ಅಂತ ಹೇಳಿಲ್ಲ? ಹೇಳಿದ್ರಿ ಸಾರು. ಮತ್ತೆ ಯಾಕೆ ಹೋಗ್ಲಿಲ್ಲ? ನಾನೇನು ಮಾಡ್ಲಿ ಸಾರು, ಇಲ್ಲಿದ್ರೆ ನೀವು ಸಾಯ್ತೀನಿ ಅಂತೀರ, ಹೊರಟೋದ್ರು ಪೊಲೀಸರು ಸಾಯ್ತೀನಿ ಅಂತಾರೆ. ಒಳ್ಳೆ ಪಾಸಿಟಿವ್ ಅಂತಲ್ಲಪ್ಪ. ಬೀಗಂದ್ರೆ ಹಾಕ್ಲಾಗಿರೋ ನಿಮ್ ತಲಕಾಯಿ ನೋಡಿದಾಗ್ಲೇ ನಾನು ಸತ್ತೋದೆ. ತಿರ್ಗಾ ಸಾಯೋದು ಯಾಕೆ ಹೇಳಿ ಸಾರು? ಕೊಂದು ಬಿಡ್ತೀನಿ, ಜಾಗ್ರತೆ. ಈಗ ನಾನು ಬದುಕಿದ್ರು ಸಾರು. ಅಯ್ಯೋ, ತಿಪ್ಪೂರ್ಗೆ ಹೋಗೋದು ಯಾವಾಗಪ್ಪ ನಾನು? ಪ್ರಭಾವತಿ, ವಿಲಾಸಿನಿ, ಢಂಕಿನಿ, ಲಂಕಿನಿ,
ಈಗ ಯಾವ ನಾಮಧೇಯೋ ಪಂದಿಯೋ ಎಂದರಿಯದೆ ಕುಗಿದನೆ ಈ ನಾರೀಮಣಿ. ಅಮ್ಮ ಅವರಿಗೆ ಶತನಾಮಾವಳಿ, ಆದರೆ ನಿನಗೆ ಸಹಸ್ರನಾಮಾವಳಿ. ತಿಪ್ಟೂರ್ ಬಾಬು ರಾಜೇಂದ್ರ ಪ್ರಸಾದ್ ವೆಂಕಟಗಿರಿಜಾರಮಣನಿಗೆ ಎಂಥ ಗತಿ ಬಂತು. ರೈಲ್ವೆ ಕಂಪಾರ್ಟ್ಮೆಂಟ್ ನಲ್ಲಿ ಕಾಣುವಂತ ಹೆಣ್ಣುಗಳು ಚಮಕ್ ಚಮಕ್ಕೆ ಬೆಡಗು ಬಿನ್ನಾಣಿಕೆ ಬಾಯ್ಬಿಟ್ರೆ ಇಂಥ ಗತಿನೇ. ಆಗೇನೋ ತಿಳುವಳಿಕೆ ಇರಲಿಲ್ಲ, ಬಾಯ್ ಬಿಟ್ಟೆ. ಈಗ ಬಿಡ್ತೀನ? ಈಗ ಪ್ರತ್ಯಕ್ಷವಾಗಿ ರಂಭೆ ಎದುರು ಬಂದು ನಿಂತ್ಕೊಂಡು ತಿಪ್ಟೂರ್ ಬಾಬು ಬಾ ಬಾ ಅಂದ್ರು ಕೂಡ ತಿರುಗು ಕೂಡ ನೋಡಲ್ಲ. ಬಾಣಕ್ಕೆ ತಲ್ಲಣಿಸಿ ಕುಡಿಯ ಜೇನ ಸವಿಯಲೆಂದು ಬಯಸಿ ಅಹಲೊಟ್ಟೆ ಹೊಡೆದುಕೊಳ್ಳುವ ಬಾಯ್ ಚೊಲ್ಲ ಸುರಿಸಿ ಬರುವ ಓಹೋ ಬಲು ಧೀರ ಗಂಡೆ ನಿನ ಜಾಣತನ ನಾನು ಕಂಡೆ. ಕೋರೆ ನೋಟ ಬಾಣಕ್ಕೆ ತಲ್ಲಣಿಸಿ ಕುಡಿಯ ಜೇನ ಸವಿಯಲೆಂದು ಬಯಸಿ ಹೊಡೆದುಕೊಳ್ಳುವ ಬಾಯ್ ಚೊಲ್ಲ ಸುರಿಸಿ ಬರುವ ಓಹೋ ಬಲು ಧೀರ ಗಂಡೆ ನಿನ ಜಾಣತನ ನಾನು ಕಂಡೆ. ಹೋಟೆಲ್ ಮ್ಯಾನೇಜರ್ ಪೂರ್ವೋತ್ರ ಏನಾದ್ರೂ ಗೊತ್ತೇನು? ನಿಮಗೆ ತಿಳಿದಿರೋ ಹಾಗೆ ಹೋಟೆಲ್ನಲ್ಲಿ ಅನುಮಾನ ಬರುವಂತ ಯಾವ್ದಾದ್ರೂ ಘಟನೆ ನಡೆದಿದೆಯೇ? ಅನುಮಾನ ಬರುವಂತ ಘಟನೆ ಅಂದ್ರೆ ಜೋಜು ಕಳ್ತನ? ರೋಸಿ, ಈ ಹೋಟೆಲ್ ಮುಂದಿಟ್ಟುಕೊಂಡು ಭಾರಿ ಕಳ್ಳರ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ ಅಂತ ನನ್ನ ನಂಬಿಕೆಯಾದ ಸ್ಥಳದಿಂದ ಸುದ್ದಿ ಬಂದಿದೆ. ಆದ್ರಿಂದ ಈ ಸ್ಥಳದಲ್ಲಿ ನೀನು ಕೆಲಸ ಮಾಡೋದು ನನಗೆ ಸ್ವಲ್ಪ ಕೂಡ ಸಮ್ಮತಿ ಇಲ್ಲ. ತಕ್ಷಣ ಇದನ್ನ ರಿಸೈನ್ ಮಾಡು. ಇಲ್ಲ,
ನಾನು ರಿಸೈನ್ ಮಾಡಲ್ಲ ರೋಜಿ ನಾನು ಹೇಳ್ತಾ ಇದೀನಿ ಈ ಹೋಟೆಲ್ ನಿನ್ನ ಕೆಲಸ ಮಾಡ್ಕೂಡ್ದು ನೋಡಿ ನಿಮ್ಮ ವಿಷಯ ನೀವು ನೋಡ್ಕೊಳ್ಳಿ ನನ್ನ ವಿಚಾರ ನಿಮಗೆ ಯಾಕೆ ಆ ಹೋಟೆಲ್ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ನಾನು ನಂಬಲ್ಲ ನನ್ನ ಜನ್ಮದಲ್ಲಿ ಮರಿದಿರೋ ಅಂತ ಉಪಕಾರ ಮಾಡಿದಾರೆ ಆ ಹೋಟೆಲ್ ಮ್ಯಾನೇಜರ್ ರೋಜಿ ರೋಜಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ ಯಾವ ಕಾರಣದಿಂದ ನೀನು ಈ ರೀತಿ ಬದಲಾವಣೆ ಆಗೋಗ್ಬಿಟ್ಟೆ ಹೇಳು ರೋಜಿ ಹೇಳು ನಮ್ಮ ರಹಸ್ಯಗಳನ್ನು ಹೇಳಿಲ್ವಲ್ಲ ಇಲ್ಲ ಸರ್ ಪೊಲೀಸರು ಅವನು ಬಾಯಿ ಬಿಡಿಸೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಪಟ್ಟರು ಆದ್ರೆ ಅವನು ಬಾಯಿ ಬಿಡಲಿಲ್ಲ ಸರ್ ಓ ವೆರಿ ಗುಡ್ ಸಿಐಡಿ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಅವರು ರೋಗಿ ಮನೆಗೆ ಹೋಗಿ ಏನೇನೋ ಮಾತನಾಡಿದ್ರು ನನಗೊಂದು ಕೇಳಿಸ್ಲಿಲ್ಲ ಸರ್ ಆಲ್ ರೈಟ್ ಇವನ್ನ ಭದ್ರವಾಗಿ ನೋಡ್ಕೋ ವೆರಿ ಗುಡ್ ಸರ್ Thank you.
ಕರುಣೆ ತೋರಿಸಿ ನನ್ನನ್ನು ಕಳಿಸ್ಕೊಡಿ ಅಂತ ಬೇಡ್ಕೋತಾ ಇದ್ದೀನಿ ಸರ್. ಈ ಸಹಾಯ ನಾನು ಸಾಯೋವರೆಗೂ ಮರೆಯಲ್ಲ. ಈ ಪರಿಸ್ಥಿತಿನ ನೀನು ಕಳ್ಸ್ಕೊಡೋದು ಸಾಧ್ಯವೇ ಇಲ್ಲ. ನಿನ್ನ ಕಾಂಟ್ರಾಕ್ಟ್ ನಲ್ಲಿ ಇನ್ನೂ 6 ತಿಂಗಳು ಬಾಕಿ ಇದೆ ಅನ್ನೋದನ್ನ ಮರಿಬೇಡ ರುಜಿ. ಅಲ್ಲಿವರೆಗೂ ನೀನು ಕಳ್ಸ್ಕೊಡೋದು ಸಾಧ್ಯವೇ ಇಲ್ಲ. ಇನ್ನೊಂದ್ಸಲ ಈ ವಿಷಯ ಚರ್ಚೆ ಮಾಡಿದ್ರೆ ನಮ್ಮ ಹೋಟೆಲ್ ಹಿಂಗೆ ಹೇಳ್ತಿದೆ ತಾನೆ. ಪರವಾಗಿಲ್ಲ ಸರ್, ಆದ್ರೆ ನಮ್ಮ ಬಾಸ್ಗೆ ಹೋಟೆಲ್ ನಲ್ಲಿ ಇರೋದೇ ಅಭ್ಯಾಸ ಇಲ್ಲ ಸರ್. ಒಂದ್ ವೇಳೆ ಇಳ್ಕೊಳ್ಳೇಬೇಕು ಅಂದ್ರೆ ಈ ಹೋಟ್ಲು ಪೂರ್ತಿ ಖರೀದಿ ಕೊಂಡ್ಕೊಳ್ತಾರೆ, ಆದ್ರೆ ಇನ್ಯಾರು ಇರಬಾರ್ದು. ನನಗೂ ಅಷ್ಟೇ, ಈ ಹೋಟ್ಲು ಪೂರ ಕೊಟ್ಬಿಡೋದಕ್ಕೆ ಇಷ್ಟ, ಆದ್ರೆ ಇರೋರ್ನೆಲ್ಲ ಹೋಗು ಅಷ್ಟು ಮರ್ಯಾದೆ ಇಲ್ಲ ನೋಡಿ. ಅದಕ್ಕೋಸ್ಕರ ಸಪರೇಟ್ ಆಗಿರೋ ಒಂದ್ ಒಳ್ಳೆ ರೂಮ್ ಕೊಟ್ಬಿಡಿ ಸರ್. ಅದಕ್ಕೇನಂತೆ ಫಸ್ಟ್ ಕ್ಲಾಸ್ ರೂಮ್ ಕೊಡ್ತೀನಿ. ಹೇ, ಬಾಸ್ಗೆ ರೂಮ್ ಏನಾದ್ರೂ ಮನ್ಸ್ ಕೊಬ್ದಾ ಹೋದ್ರೆ ಬಾಸ್ ಸೊಂಟ ಮರಿತಾರೋ? ಮ್ಯಾನೇಜರ್ ಸರ್, ನಮ್ ಬಾಸ್ಗೆ ಸಿಂಗಪುರ್ ನಲ್ಲಿ 10 ರಬ್ಬರ್ ತೋಟ ಇದೆ, 2 ಫ್ಯಾಕ್ಟರಿ ಇದೆ, 8 ಬಂಗ್ಲೆ ಇದೆ. ಅವ್ರ ಸ್ವಂತ ವಿಮಾನದಲ್ಲಿ ಈ ಊರಿಗೆ ಬಂದು ಇಳ್ಕೋತಾ ಇದಾರೆ, ಅದು ಇಲ್ಲಿ ಬಂಗ್ಲೆ ಕೊಂಡ್ಕೊಳ್ಳಕ್ಕೆ. ಅಂತ ಅವರು ನಿಮ್ ಹೋಟ್ಲಲ್ಲಿ ಇಳ್ಕೊಳ್ಳೋದಕ್ಕೆ ಹೋಗ್ತಾರೆ ಅಂತ. ಬಾ ಬಂದ ಬಿಟ್ರು. ಇಲ್ಲಿ ನಿಮ್ಗೆ ಯಾವ ಅನಾನುಕೂಲವಾಗಿ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಕ್ಷಮಿಸ್ಬೇಕು ಕ್ಷಮಿಸ್ಬೇಕು, ನನಗೆ ಬರೋದು ಎರಡೇ ಭಾಷೆ, ಒಂದು ಇಂಗ್ಲಿಷು ಇನ್ನೊಂದು ಕನ್ನಡ. ನಾನು ಕನ್ನಡದವನೇ, ಅಚ್ಚ ಕನ್ನಡದವನು. ಹುಟ್ಟಿದ್ದ ಅರಸೀಕೆರೆ, ಬೆಳೆದಿದ್ದು ಸರೇಕೆರೆ, ಜುಟ್ಟು ಬಿಡಿಸಿದ್ದು ಮಾವನಕೆರೆ, ಓದಿದ್ದು ಹೊಳ್ಳಿಕೆರೆ, ಬರೆದಿದ್ದು ನೊಳವೀರಿಕೆರೆ, ಜಾಗ ಬಿಟ್ಟಿದ್ದು ದಾವಣಗೆರೆ. ಈಗ ಸೆಟ್ಲ್ ಆಗಿರೋದು ಸಿಂಗಾಪುರ್, ಸಿಂಗಾಪುರ್. ಅಯ್ಯೋ, ಈಗ ಸೆಟ್ಲ್ ಆಗಿರೋದು ಸಿಂಗಾಪುರ್, 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 ಸಿಂಗಾಪುರ್. ಕರೆಕ್ಟ್. ನಮ್ಗೆ ಯಾವತ್ತು ಹೋಟೆಲ್ ಅಂತ ಅಭ್ಯಾಸವಿಲ್ಲ. ನೀನು ಕನ್ನಡ ಮಾತನಾಡಿದ ನೋಡು, ಆ ಅಭಿಮಾನಕ್ಕೋಸ್ಕರವಾಗಿ ನಾವಿತ್ತು ಇಲ್ಲಿ ಇಳ್ಕೋಬೇಕಾಗಿದೆ. ನಾವಿವತ್ತು ಇಲ್ಲಿ ಇಳ್ಕೋಬೇಕಾಗಿದೆ, ಇಳ್ಕೋಬೇಕಾಗಿದೆ. ಮ್ಯಾನೇಜರ್ ಇಂಟೆಲಿಜೆನ್ಸ್ ಲಿಕ್ ಮಾಡಿ ಡಂಕನಗ ಡಂಕನಗ ಪೀರಂ ಪೀರಂ ಜಿಯಾ ಜಿಯಾ ಸಿಕ್ಲಿಕ್ ಮಾ ಸಿಕ್ಲಿಕ್ ಮಾ ಸಿಕ್ಲಿಕ್ ಮಾ ಸಿಕ್ಲಿಕ್ ಮಾ.
ಹಲೋ ಹೌ ಡು ಯು ಡು ಹೌ ಡು ಯು ಡು ಸರ್ ಇಲ್ಲಿ ಹೇಗಿದೆ ಎಲ್ಲ ನಿಮಗೆ ಅನುಕೂಲವಾಗಿದೆ ತಾನೆ ಓಹೋ ಪರವಾಗಿಲ್ಲ ಪರವಾಗಿಲ್ಲ ಆದ್ರೆ ಸ್ವಲ್ಪ ಸೆಕೆ ಜಾಸ್ತಿ ಸೆಕೆ ಜಾಸ್ತಿನೇ ಹಾಗಾದ್ರೆ ಏನಾದ್ರು ಕುಡಿಯೋದಕ್ಕೆ ಡೋಂಟ್ ವರಿ ಡೋಂಟ್ ವರಿ ನಾ ಕುಡಿಯೋ ಪಾನೀಯ ಒಂದು ಇಲ್ಲಿಲ್ಲ ಎಲ್ಲ ಕಸ್ಟಮ್ಸ್ ಆಫೀಸ್ ಅಲ್ಲಿ ನಾವೇ ಪುರುಷರು ಹೋಗೋಕೆ ತರಬೇಕು ಈಗ ನಾ ಅರ್ಜೆಂಟ್ ಆಗಿ ಬೆಂಗಳೂರು ಮೇಲ್ ಹೋಗಬೇಕಾಗಿದೆ ತ್ರೀ ಟಿಕೆಟ್ಸ್ ನೀವು ಬುಕ್ ಮಾಡಬೇಕು ಒಂದು ಫಸ್ಟ್ ಕ್ಲಾಸ್ ಟೂ ಥರ್ಡ್ ಕ್ಲಾಸ್ ಟೂ ಥರ್ಡ್ ಕ್ಲಾಸ್ ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕಾಗಿದೆ ಆದ್ರಿಂದ ಮ್ಯಾನೇಜರ್ ಕಮಾನ್ ಆ ಬಾಕ್ಸ್ ಅಲ್ಲಿ 3 lakhs ಕ್ಯಾಶ್ ಇದೆ ಅದು ಇಲ್ಲಿದ್ರೆ ಈ ರೂಮ್ ಅಲ್ಲಿ ನೋ ಫಿಯರ್ ಏನು ಪ್ರಮಾದ ಇಲ್ಲ ತಾನೆ ಅಬ್ಸಲ್ಯೂಟ್ ಇಲ್ಲ ಸರ್ ನೀವು ಹೆದರ್ಕೊಂಡೇ ಬೇಡಿ ಸರ್ ಇಲ್ಲಿ ಕೋಟಿ ರೂಪಾಯಿ ಬಿದ್ದಿದ್ರು ಅಲ್ಲೆಲ್ಲ ಕುಳಿತಾ ಬಿದ್ದಿರುತ್ತೆ ಇದು ನಿಮ್ಗೆ ಸ್ವಂತ ಮನೆ ಅಂತ ತಿಳ್ಕೊಳ್ಳಿ ಇದನ್ನ ನೀವು ನಿಮ್ಮ ಅಂದಮೇಲೆ ನಾನು ಧೈರ್ಯವಾಗಿರ್ಬೋದು ಅಬ್ಸಲ್ಯೂಟ್ಲಿ ಧೈರ್ಯವಾಗಿರ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಪಕ್ಕದಲ್ಲಿ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಇದೆ ಅಲ್ಲಿ ಕೂತ್ಕೊಳ್ಳಿ ಹರ್ಚಿಕೊಂಡ್ರೆ ಅರ್ಜೆಂಟ್ ಆಗಿ ಬರಬೇಕು ಹರ್ಚಿಕೊಂಡ್ರೆ ಅರ್ಜೆಂಟ್ ಆಗಿ ಬರಬೇಕು ಪಾಪ ಪಾಪ ರಾಜೇಂದ್ರ ಮಾರ್ಕೆಟ್ ಇದಾರಲ್ಲ ಅದ್ರದ್ದು ಪೀಚೆ ನಮ್ದು ಬಡಾ ದುಖಾನ್ ಬಡಾ ದುಖಾನ್ ಆಸಿ ನೀವು ಬೆಂಗಳೂರಿಗೆ ಬಂದ್ರೆ ನಮ್ದು ದುಖಾನ್ಗೆ ಜರೂರ್ ಬನ್ನಿ ಜರೂರ್ ಬನ್ನಿ ಅಂಕಾರಾಜಿ
ಹೇಳಿದ್ದಾರೆ ನಿಮ್ದಿಗೆ ಮಾನ ಮರ್ಯಾದೆ ಇಲ್ಲ ಅಂತ ತಿಂದ್ರೆ ಅವ್ರಿಗೆ ಇನ್ಸಲ್ಟ್ ಇನ್ಸಲ್ಟ್ ಪಕ್ಷಿ ಪಕ್ಷಿ ಅರೆ ಬಲ್ಕಾದಿ ಬಲ್ಕಾದಿ ಅಂತ ಹೊಗೆ ಕೊಡೆ ತೋ ಇನ್ಕೋ ವಾಕ್ಯ ಹೋತಾ ಹೈ ಮಲೂಮ್ ಲೀವ್ ಇಟ್ ಪ್ಲೀಸ್ ಅರೆ ಮಾತ್ ಏ ಮಾತ್ ಏ ऐसा हगे बिड़दे होद्रे नमगे वांती होता है मालूम निम्दु लेडीगे केळी हगे बेकु इल्ल वांती बेकु नावु चुट्टा कुडिदे होद्रे नमगे सीरदु निल्लल्ल मालूम यू वांट वाट वाट छा वट वट प्रभावती रेस्टोरेंट को जाकर नाश्ता करके आएंगे प्लीज लाला कम ऑन प्लीज अच्छा शुक्रिया बहुत बहुत शुक्रिया मिस प्रभावती देवी आ गाड़ी गिड्डू गिड्डू दारी उद्दकू अठे अठे करके चिंताने आ रात को कैसा निद्रे बरतारे बहाला न्यूसेंस री जोते के हार्ट चुट्टा बेरे असह्य अरे हमको छोड़ो ये दफा अवरिगे चुट्टा के हिडीली ಅವರಿಗೆ ಕುತ್ತಿಗೆ ಹಿಡಿದು ಆಚೆಗೆ ನುಗ್ತಾರೆ ಆಚೆಗೆ ನುಗ್ತಾರೆ ಆಗ ಏ ಬಿರಿಯಾನಿ ಇವತ್ತೊಂದು ನೆನ್ನೆದು ಇವತ್ತೊಂದು ಕೈ ಕೈ ಕೈಸಾ ಹೈ ಬಿರಿಯಾನಿ अच्छा ही रहे अल्लाह चलने की दे तुम बस चलने की दे हे खाइए खाइए ನೋಡೋಣ ಕಾನ್ಸ್ಟೇಬಲ್ ಸರ್ ಇವನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಎಲ್ಲಿ ಕರ್ಕೊಂಡು ಬರಬೇಕು ಅಂತ ನಾನು ಜೋಲರ್ ಪೇಟೆಯಿಂದ ಫೋನ್ ಮಾಡ್ತೀನಿ ಸರಿ ಸರ್ ಕರ್ಕೊಂಡು ಹೋಗಿ Thank you.
प्रभावती प्रभावती सीएडी श्याम सुंदर निम गोत्ता और हत्र रोसी तान माड़ी तप्पे तन ताने शिक्षिसिकोंडळु अंत हेळ्तीरा रोसी हौदु श्याम सुंदर निन्न चेन्नागि गोत्ता अवरन्न हेगे मरेयक्कागुत्ते हेळि यार नहीं ना हे गुत्तु ननगे ई स्थिति लिप कंडे बिल्तिनि अंत कनस न मान कोंडिरलिल्ल नंगे तृप्ति पापी जीव के निंदे कोने अदृष्ट खंडित सायोद बड़ी बदकस्क बदको साधगार गुंपन राक्षस कई बोबे श्याम स्थिति बिटे मदल आस्पत्र अडमिट मे आमेल होते अलवर्गू नान हेगू बदकी नान पास प्राण बलिया केस तृप्ति नन को Thank you.
Thank you.
ಚೆನ್ನಾಗಿದೆ. ನಿನಗೆ ಹೋಟ್ಲಲ್ಲ ಲಾಯಕ್ಕು, ಇದೇ ಸರಿಯಾದ ಸ್ಥಳ. ನಿನ್ನ ಫೋಟೋ ತೆಗೆದು ಪೇಪರ್ ಅಲ್ಲಿ ಹಾಕ್ಲೇಬೇಕು. ಕಳ್ಳ ರಾಸ್ಕಲ್, ಮಾತು ಮಾತ್ರ ಬೆಣ್ಣೆಲಿ ಕೂದಲು ತೆಗೆದಾಗೆ, ಮಾಡೋದು ಮಾತ್ರ ಮನೆ ಹಾಳು ಕೆಲಸ. ಲೇ, ಈ ಕೇಸ್ ಮುಗಿಸ್ಕೊಂಡು ನೀನು ಹೊರಗಡೆ ಬಾ. ನಿನ್ನ ನಾನು ತೆಂಗಿನ ಕಾಯಿಸುವುದನ್ನು ಸುರಿಲಿಲ್ಲ. ನನ್ನ ಹೆಸರು ಬಾಬು ರಾಜೇಂದ್ರ ಪ್ರಸಾದ್ ಗಂಟೆ ಗಿರಿಜಾರಮಣ ಚುಟ್ಟು ಅಲ್ವೇ ಅಲ್ಲ ಅಲ್ವೇ ಸರ್? ಸಾರು ಸಾರು, ನಾನು ಅವತ್ತು ಹೇಳಿಲ್ಲ ನಿಮ್ದು ಚುರುಕಾದ ತಲೆ ಯಾಗಾದ್ರೂ ಮಾಡಿ ಕೊಲೆಗಾರರು ಕಂಡು ಹಿಡಿದೇ ಹಿಡಿತೀರ ಅಂತ. ಹಿಡಿದು ಬಿಟ್ರಿ ಸಹ, ಹಿಡಿದು ಬಿಟ್ರಿ. ಮೃತ್ಯುಂಜಯರ ಅವರ ಮಗಳ ಮದುವೆಗೆ ಅಂತ ತಗೊಂಡಿದ್ದು ಒಡವೆ. ನೋಡಿ, ಕೇಸ್ ಮುಗಿದ ತಕ್ಷಣ ಈ ಒಡವೆಗಳನ್ನೆಲ್ಲ ಅವ್ರ ಮನೆಗೆ ತಲುಪಿಸ್ಬಿಡಿ. ಎಸ್ ಸರ್. ಮಿಸ್ಟರ್ ಬಾಬು, ಬಹಳ ಸಂತೋಷ, ನಿಮ್ಮಿಂದ ತುಂಬಾ ಉಪಕಾರ ಆಗಿದೆ. ಏನು, ಇನ್ನು ನೀವು ಸಂತೋಷವಾಗಿ ನಿಮ್ಮ ಊರಿಗೆ ಹೋಗಬಹುದು. ನನ್ನ ಊರಿಗೆ ಹೋಗುವಂತಿದ್ದೀರ ಸರ್? ನನಗೆ ಹೋಗೋದಕ್ಕೇನು ಆಸೆ, ಆದ್ರೆ ಆದ್ರೆ ನಿಮ್ಮನ್ನು ಬಿಟ್ಟು ನಾನೇ ಹಾಗೆ ಹೋಗ್ಲಿ ಸರ್. ಆದ್ರೂ ಹೋಗ್ತೀನಿ ಸರ್, ಬಹಳ ದಿವಸ ಆಯ್ತು ಊರು ಬಿಟ್ಟು ಸರ್. ಇವತ್ತೇ, ಇವತ್ತು ರಾತ್ರಿ ನಾನು ಬೆಂಗಳೂರು ಮೇಲ್, ಇವತ್ ರಾತ್ರಿನೇ ಬೆಂಗಳೂರು ಮೇಲ್. ಕರೆಕ್ಟ್. ಸಾರಿ ಸರ್, ಅಭ್ಯಾಸ ಅಭ್ಯಾಸ ಅಭ್ಯಾಸ. ಏನ್ರಿ ನಿಮ್ಮಿಂದ ರೀ? ಯಾವ ಹೋಗ್ತಿದ್ದೀರಾ? ನಾನು ಹೇಳಲ್ಲ ರೀ. ನಾನು ಕಾಟ್ಪಾಡಿ ಇಳಿಬೇಕು. ಎಚ್ಚರಾಗ್ದೆ ಎಬ್ಬಿಸ್ ಬಿಡ್ತೀರಾ? ಅಮ್ಮ ತಾಯಿ, ಯಾಕೆ ತೊಂದರೆ ಕೊಡ್ತೀರಾ? ನನ್ನ ಪಾಡಿ ನನಗೆ ಬಿಟ್ಟು ಬಿಡಿ, ನಿಮಗೆ ಪುಣ್ಯ ಬರುತ್ತೆ. ನೋಡಿ, ಇನ್ನು ಮೇಲೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಪರಿಚಯ ಇಲ್ಲದ ಹೆಂಗಸರ ಹತ್ರ ಮಾತಾಡ್ಕೊಡುವಂತ ಪ್ರಮಾಣ ಮಾಡಿಬಿಟ್ಟಿದ್ದೀನಿ. ನೀವು ಕೂಗಿದ್ರು ಹಣ್ಣಲ್ಲ, ಮಲಗಿದ್ರು ಅಭ್ಯಾಸ ಅಲ್ಲ. ಗೊತ್ತಾ ಮಿಸ್ಟರ್ ಬಾಬು? ಸರ್ ಸರ್ ಬಂದ್ಬಿಟ್ಟ ಸರ್. ಏನದು ಹೊರಟು ಹೊರಟಾಗಿ ಜವಾಬ್ ಕೊಡ್ತಾ ಇದ್ವಿ, ಯಾರದು? ಇದೇನು ಸರ್, ಎಲ್ಲ ಗೊತ್ತಿದ್ದು ಕೇಳ್ತಾ ಇದ್ದೀರಲ್ಲ, ಈಗ ಮೆಲ್ಲಿ ಮಾತಾಡ್ಸಕ್ ಪ್ರಾರಂಭ ಮಾಡೋದು. ಕಾಟ್ ಮಾಡಿ ಸಿಕ್ಕಿದ ತಕ್ಷಣ ಟಿಫನ್ ಮಾಡಕ್ ಬನ್ನಿ, ಹೊಟ್ಟೆ ಸು ಆಗತ್ತೆ ಅಂತ ಬರುವಂತ ಮಾಡೋದು. ಆಯ್ತಲ್ಲ ಅನುಭವ. ಅದಕ್ಕೆ ಇನ್ನು ಮೇಲೆ ನಾನು ಯಾವ ಟ್ರೈನ್ಸ್ ಪ್ರಯಾಣ ಮಾಡುವಾಗ ಯಾವ ಹೆಂಗಸರು ಮಾತಾಡಿಸ್ರು ಕೂಡ ಕಮ ಕಿಮಕ್ಕನ್ನಲ್ಲ ಅಂತ ಪ್ರಮಾಣ ಮಾಡಿಬಿಟ್ಟಿದ್ದೀನಿ. ಕಮ ಕಿಮಕ್ಕನ್ನಲ್ಲ ಅಂತ ಪ್ರಮಾಣ ಮಾಡಿದ್ದೀರಾ? ಕರೆಕ್ಟ್ ಸರ್, ಕರೆಕ್ಟ್. ಇನ್ನೇನು ಗ್ಯಾಂಗ್ ಎಲ್ಲ ಹಿಡಿದಾಯ್ತಲ್ಲ, ಇನ್ನು ನಿರ್ಭಯ ಪ್ರಯಾಣ ಮಾಡಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮಂತ ರೈಲ್ವೆ ಪ್ರಯಾಣಿಕರಿಗೆ ಬಹಳ ಸಹಾಯ ಮಾಡಿದ್ರಿ. ನಿಮ್ಮಂತ ದೊಡ್ಡ ಪೊಲೀಸ್ ಆಫೀಸರ್ ಇರುವಾಗ ನಮ್ಗೇನ್ ಸರ್ ಭಯ? ಮಿಸ್ಟರ್ ಬಾಬು, ನಿಮ್ಮಂತ ಒಳ್ಳೆ ಜನರ ಸಹಾಯ ಇಲ್ಲದೆ ಹೋದ್ರೆ ಪೊಲೀಸ್ನವ್ರು ತಾನೆ ಏನ್ ಮಾಡೋದಕ್ಕೆ ಸಾಧ್ಯ? ಪ್ರಾಣದಾಸೆ ಬಿಟ್ಟು ನೀವು ನಮಗೆ ಸಹಾಯ ಮಾಡಿದ್ದೀರಿ. ಕರೆಕ್ಟ್ ಸರ್, ಕರೆಕ್ಟ್. ನೋ ನೋ ನೋ, ನೀವು ಕಾಪಾಡ್ತೀನಿ ಅಂತ ಭರವಸೆ ಕೊಟ್ರಿ, ನಾನು ಹೋರಾಡಿದೆ. ಸಾರು ಜ್ಞಾಪಕ ಇರಲಿ, ನೀವು ತಿಪ್ಪೂರಿ ಬಂದಾಗ ಖಂಡಿತ ನನ್ನ ಮನೆಗೆ ಬರಬೇಕು. ಬಾಬು ರಾಜೇಂದ್ರ ಪ್ರಸಾದ ವೆಂಕಟ ಗಿರಿಜಾರಮಣ ಅಂತ ಯಾವ ತೆಂಗಿನಕಾಯಿ ಕೇಳಿದ್ರು ಕೂಡ ನನ್ನ ಹೆಸರು ಹೇಳುತ್ತೆ, ದಯವಿಟ್ಟು ಬರಬೇಕು. ಆಗ್ಲಿ ಬಾಬು, ನಿಮ್ಮ ನೋಡೋದಕ್ಕಾದ್ರೂ ಒಂದ್ಸಲ ನಾನು ತಿಪ್ಪೂರಿ ಬರ್ತೀನಿ. ನಾನು ಬರಲ ಸರ್.